ಎರಡನೇ ಅಧ್ಯಾಯ ವಚನ 21 ರಿಂದ 25. ನಮ್ಮ ಮಧ್ಯದಲ್ಲಿ ಸಹೋದರಂತ ಕಾರ್ತಿಕ್ ಅವರು ಬಂದು ಓದಬೇಕಾಗಿ ಕೇಳಿಕೊಡ್ತೇನೆ. ಒಂದನೇ ಪೇತ್ರ ಎರಡನೇ ಅಧ್ಯಾಯ 21 ರಿಂದ 25 ವರೆಗೂ. ಇದಕ್ಕಾಗಿ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ದಾರಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸುವುದನ್ನು. ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಬಯ್ಯುವವರನ್ನು ಆತನು ಪ್ರತಿಯಾಗಿ ಬಯ್ಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸುವಾದಾಗ ಯಾರನ್ನು ಬೆದರಿಸಿದೆ? ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ನೀವು ಕುರಿಗಳಂತೆ ತಾರಿದಪ್ಪಿ ತೊಳಲುವವರದಾಗಿದ್ದರೆ, ಆದರೂ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನು ಅಧ್ಯಕ್ಷನು ಆಗಿರುವ ಆತನ ಬಳಿಗೆ ಬಂದಿದ್ದೀರಿ ಎಂಬುದು. ಆಮೇನ್. ಥ್ಯಾಂಕ್ ಯು ಬ್ರದರ್. 1 ಪೇತ್ರ 2 ಅಧ್ಯಾಯ 21 ವಚನದಿಂದ 25 ವಚನದ ಆಧಾರದ ವಚನದಿಂದ ನಮ್ಮ ಮಧ್ಯದಲ್ಲಿ ಬ್ರದರ್ ಪಾರ್ಥ ಬ್ರದರ್ ಈ ಒಂದು ವಚನವನ್ನ ಮಾತನಾಡಬೇಕಾಗಿ ಕೇಳಿಕೊಡುತ್ತೇನೆ. ಕ್ರಿಸ್ತನಲ್ಲಿ ಪ್ರೇರೆ, ಈ ಒಂದು ಅವಕಾಶವನ್ನ ಮಾಡಿಕೊಟ್ಟು ದೇವರ ನಾಮವನ್ನು ಸ್ತುತಿಸುವಂತ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ತಂದೆಯಾದ ದೇವರಿಗೆ, ಆತನ ಮಗನು ನಮ್ಮ ರಕ್ಷಕನು ಮಧ್ಯಸ್ಥನಾದ ಯೇಸು ಕ್ರಿಸ್ತನ ಮುಖಾಂತರ ಸ್ತುತಿ ಸ್ತೋತ್ರಗಳನ್ನ ಹೇಳುವನಾಗಿದ್ದೇನೆ. ಇಂಜಿನಿಯರಿಂಗ್ ಕೋರ್ಸ್ ಅಲ್ಲಿ ಫೋರ್ತ್ ಇಯರ್ಗೆ ಹೋದ್ರೆ ಅದು ಅಡ್ವಾನ್ಸ್ಡ್ ಕೋರ್ಸಸ್ ಅಂತ ಇರುತ್ತೆ. ನೀವು ಮೊದಲನೇ ವರ್ಷದಲ್ಲಿ ಏನು ಓದ್ತೀರಾ ಅದು ಬರ್ತಾ ಬರ್ತಾ ನಾಲ್ಕನೇ ವರ್ಷದಲ್ಲಿ ಬಹಳ ಅಡ್ವಾನ್ಸ್ ಆಗಿರುತ್ತೆ, ಬಹಳ ಡೀಪ್ ಆಗಿ ಹೋಗ್ತಾರೆ ಆ ಒಂದು ಸಬ್ಜೆಕ್ಟ್ ಅಲ್ಲಿ. ಆತರ ನಮ್ಮ ಹಿರಿಯ ಸಹೋದರು ಮಾತಾಡ್ಬಿಟ್ರು. ಅಂದ್ರೆ ಈ ನಮ್ಮ ಕ್ರಿಸ್ತೀಯ ಜೀವನದಲ್ಲೂ ಸಹ ನಾವ್ ಎಲ್ಲಿಂದ ಪ್ರಾರಂಭ ಮಾಡ್ತೀವಿ, ಕಡೆ ಯಾವ ಒಂದು ಸ್ಥಿತಿಗೆ ಮುಟ್ಟುತ್ತೀವಿ, ಅಲ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ನಾವ್ ಏನ್ ಮಾಡ್ಬೇಕು, ಯಾವ ರೀತಿ ನಡಿಬೇಕು ಅನ್ನುವಂಥ ವಿಷಯಗಳನ್ನ, ಅದಕ್ಕಿಂತ ಹೆಚ್ಚಾಗಿ ಅದರ ಮಹಿಮೆ ಯಾವ ರೀತಿ ಇರುತ್ತೆ, ದೇವರು ನಮ್ಗೆ ಕೊಡುವಂತ ಆಶೀರ್ವಾದದ ಒಂದು ಸ್ಥಿತಿ ಯಾವ ರೀತಿ ಇರುತ್ತೆ, ಅದನ್ನ ಪಡ್ಕೊಳ್ಳುವ ವಿಧಾನ ಹೇಗೆ ಅನ್ನುವಂತ ವಿಷಯಗಳನ್ನ ನಮ್ಮ ಸಹೋದರರು ಬಹಳ ಸುಂದರವಾಗಿ ಅನೇಕ ವಚನಗಳಿಂದ ಅದನ್ನ ನಮಗೆ ಹೇಳ್ಕೊಟ್ರು. ಆದ್ರೆ ನಾವು ಮಾತಾಡೋದು ಬಹಳ ಸಿಂಪಲ್ ಆಗಿರುತ್ತೆ ಅನ್ಕೊಂಡಿದೀನಿ. ಮತ್ತೆ ಅದರ ಜೊತೆಯಲ್ಲಿ ಆ ಒಂದು ಕರೆಯುವಿಕೆಗೆ, ಆ ಒಂದು ಪದವಿಗೆ ಹೋಗುವಂತ ನಮಗೆ ಯೇಸು ಕ್ರಿಸ್ತನು ಒಂದು ಮಾದರಿಯನ್ನ ಬಿಟ್ಟು ಹೋಗಿದ್ದಾರೆ. ಇಲ್ಲದೆ ಇದ್ರೆ ನಮ್ಗೆ ಅದು ನಡೀಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ಆ ಒಂದು ಮಹಿಮೆ ಎಷ್ಟು ಆ ರೀತಿ ಇದೆ, ಅದನ್ನ ಪಡ್ಕೊಳ್ಳೋದು ಬಹಳ ಸುಲಭ ಅಲ್ಲ. ಆದ್ರೆ ಆದ್ರಿಂದ ನಮಗೆ ಯಾವ ರೀತಿ ನಾವು ಆ ಒಂದು ಪದವಿನ ಪಡ್ಕೊಳ್ಳಕ್ಕೆ ಸಾಧ್ಯ ಅಂದಾಗ, ಯೇಸು ಕ್ರಿಸ್ತನ್ ಬಹಳ ಸಿಂಪಲ್ ಆಗಿ ನಾನೊಂದು ಮಾದರಿಯನ್ನ ಬಿಟ್ಟು ಹೋಗಿದ್ದೀನಿ, ಅದನ್ನ ಆದಷ್ಟು ನೀವು ಫಾಲೋ ಮಾಡಿ ಅಂತ ಹೇಳಿದ್ರು. ಅದೇನದು ಮಾದರಿ ಅನ್ನುವುದಕ್ಕಾದ್ರೆ, ಅವರ ಈ ಭೂಲೋಕದಲ್ಲಿ ಇದ್ದಂತ ಸಮಯದಲ್ಲಿ ಆ 33 ವರ್ಷಗಳ ಕಾಲ ಇದ್ದಾಗ ಅವರ ಜೀವನ ಯಾವ ರೀತಿ ನಡೀತು ಅದನ್ನು ನೋಡ್ಬೇಕಾದ್ರೆ ಅನೇಕ ರೀತಿಯ ಸಂದರ್ಭಗಳು ಬಂತು. ಅನೇಕ ರೀತಿಯ ವ್ಯಕ್ತಿಗಳನ್ನ ಅವರು ಮೀಟ್ ಮಾಡಿದ್ರು. ಬರೀ ವ್ಯಕ್ತಿಗಳೆಲ್ಲ, ಗುಂಪುಗಳನ್ನ, ಬೇರೆ ಬೇರೆ ರೀತಿಯ ಗುಂಪುಗಳನ್ನ ಅವರು ಅವ್ರ ಜೊತೆ ಸಂಭಾಷಣೆ ಮಾಡಿದ್ರು, ಅವ್ರ ಜೊತೆ ವಿರೋಧಿಸಿದ್ರು, ಕೆಲವ್ರ ಜೊತೆ ಅವರದಲ್ಲಿ ತಮ್ಮ ಅನುಕಂಪಗಳನ್ನ ತೋರಿಸಿದ್ರು, ತಮ್ಮ ಮಾತುಗಳನ್ನ ಅವ್ರ ಜೊತೆ ಹಂಚ್ಕೊಂಡ್ರು, ಆಶೀರ್ವಾದಗಳನ್ನ ಅವ್ರ ಜೊತೆ ಹಂಚ್ಕೊಂಡ್ರು. ಸೊ ಈ ಎಲ್ಲಾ ವಿಷಯಗಳು ನಾವು ನಮ್ಮ ಜೀವನದಲ್ಲಿ, ಅಂದ್ರೆ ಅವರ ಇದ್ದಂತ ಸ್ಥಿತಿ ಬೇರೆ, ಅವಾಗಿದ್ದಂತ ಟೈಮ್ ಪೀರಿಯಡ್ ಬೇರೆ, ಅವರಲ್ಲಿ ಆ ಜೊತೆಯಲ್ಲಿದ್ದಂತ ಜನಗಳು ಬೇರೆ, ನಾವು ಇರುವಂತ ಸಮಯ ಬೇರೆ, ನಾವು ಮೀಟ್ ಮಾಡುವಂತ, ನಾವು ಸಂಧಿಸುವಂತ ವ್ಯಕ್ತಿಗಳು ಬೇರೆ, ನಾವು ಮಾಡುವಂತ ಕೆಲಸಗಳೆಲ್ಲ ಬೇರೆ. ಆದ್ರೂ ಸಹ
ಬಹಳಷ್ಟು ವಿಧದಲ್ಲಿ ಅವರು ನಡ್ಕೊಂಡಂತ ರೀತಿ ನಡವಳಿಕೆ ಮತ್ತೆ ಅದರ ಒಂದು ಮಾದರಿ ಖಂಡಿತವಾಗಿ ನಮಗೆ ಒಂದು ಉದಾಹರಣೆಯಾಗಿ ನಮಗೆ ಸಿಗುತ್ತೆ. ಅದನ್ನು ಯಾವ ರೀತಿ ನಮ್ಮ ಜೀವನಕ್ಕೆ ಅನ್ವಯಿಸ್ಕೊಳ್ಬಹುದು ಅನ್ನೋದು ನಮ್ಮ ಒಂದು ಜ್ಞಾನಕ್ಕೆ ನಮ್ಮ ಇರುವಂತ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಆದ್ರಿಂದ ನಾವು ಇವಾಗ ನೋಡುವಂಥದ್ದು ಅವ್ರು ಯಾವ ಒಂದು ಟೈಮ್ ಪೀರಿಯಡ್ ಅಲ್ಲಿ ಇದ್ರು, ಆಗಿನ ಪರಿಸ್ಥಿತಿ ಯಾವ ರೀತಿ ಇತ್ತು, ಮತ್ತೆ ಯಾವ ರೀತಿಯ ಜನಗಳನ್ನ ಅವರು ಮೀಟ್ ಮಾಡಿದ್ರು, ಮತ್ತೆ ಯಾವ ರೀತಿ ಅವರು ನಡ್ಕೊಂಡ್ರು ಅನ್ನುವಂತ ವಿಷಯಗಳನ್ನ ನಾವು ಒಂದು ಸಂಕ್ಷಿಪ್ತವಾಗಿ ನೋಡೋಣ. ಮತ್ತೆ ನೀವು ಓದ್ದಂತ ವಿಶೇಷ ನಂಬಿಕೆ ಅಲ್ವಾ ಪ್ರತಿಜ್ಞೆ, ಪ್ರತಿಜ್ಞೆಯಲ್ಲಿ ಸಹ ಕೆಲವು ವಿಷಯಗಳನ್ನ ಸಹೋದರರು ನೀವು ಪ್ರತಿದಿನ ಪ್ರತಿ ಸಭೆಯಲ್ಲಿ ಓದ್ತಿರಲ್ವಾ, ಪ್ರತಿಜ್ಞೆ ಮಾಡ್ಕೊಳ್ತೀರಾ ಯಾವ ರೀತಿ ಒಂದು ವ್ಯಕ್ತಿಗತವಾಗಿ ಒಂದು ಸಭೆಯಲ್ಲಿ ಇರ್ಬೇಕು, ಒಬ್ಬ ಸಹೋದರ ಸಹೋದರಿಯರ ಜೊತೆ ಇದ್ದಾಗ ಯಾವ ರೀತಿ ನಡ್ಕೊಳ್ಬೇಕು, ಕುಟುಂಬದಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋಂಥ ವಿಷಯಗಳನ್ನ ಎರಡನೇ ಭಾಗದಲ್ಲಿ ಹೇಳ್ತಾರೆ. ಅದೇ ಮೊದಲನೇ ಭಾಗದಲ್ಲಿ ಯಾವ ರೀತಿಯಲ್ಲಿ ಒಂದು ಕ್ರಿಸ್ತಿಯ ಜೀವನವನ್ನ ನಡೆಸಬೇಕು ಅನ್ನೋಂಥ ವಿಷಯಗಳನ್ನ ಮತ್ತೆ ನಾವು ಇಟ್ಟಿರುವಂತ ನಂಬಿಕೆಯ ವಿಷಯವಾಗಿ ಅದರಲ್ಲಿ ಬರೋದನ್ನ ನೋಡ್ತೀವಿ. ಅದು ಸಹ ಈಗಿನ ನಾನು ಹೇಳುವಂತ ಪಾಠ ನಿಮಗೆ ಅದಕ್ಕೆ ಒಂದು ಪೂರೈಕೆ ಅದರಲ್ಲಿ ಹೊಂದಾಣಿಕೆ ಇದೆ ಅಂತ ನಾನು ನೆನೆಸ್ಕೊಳ್ತೀನಿ. ಈಗ ಯೇಸು ಕ್ರಿಸ್ತನು ಬಂದಾಗ ಅವರಿದ್ದಂತ ಆ ಇಸ್ರಾಯೇಲ್ ಜನಾಂಗ ಇಸ್ರಾಯೇಲ್ ಅಧಿಕಾರದಲ್ಲಿ ಇರಲಿಲ್ಲ. ಅವರಿದ್ದಾಗ ಯಾರು ಅಧಿಕಾರದಲ್ಲಿ ಇದ್ರು? ರೋಮನ್ ಕಿಂಗ್ಡಮ್ ಅಲ್ಲಿ ಇದ್ರು. ನೀವು ಚರಿತ್ರೆಯಲ್ಲಿ ನೋಡೋದಾದ್ರೆ ರೋಮನ್ ಕಿಂಗ್ಡಮ್, ರೋಮ್ ರಾಜ್ಯ ಅದೊಂದು ಚಕ್ರಾಧಿಪತಿ ಆಗಿತ್ತು. ಇಡೀ ಭೂಲೋಕದ ಸುಮಾರು ಕಡೆ ಐದು ಯುರೋಪಿಂದ ಏಷ್ಯಾವರೆಗೂ ಆಫ್ರಿಕಾವರೆಗೂ ಅವ್ರೇನಾಗಿತ್ತು, ಅವರ ಒಂದು ಚಕ್ರಾಧಿಪತ್ಯ ಇತ್ತು. ಅಂತ ಒಂದು ದೊಡ್ಡ ಚಕ್ರಾಧಿಪತ್ಯದಲ್ಲಿ ರೋಮ್ ಅಲ್ಲಿ ಒಬ್ಬ ಎಂಪರರ್ ಇದ್ರು, ಆಗಸ್ಟಸ್ ಸೀಸರ್ ಅಂತ ಇದ್ರು. ಮೊದಲು ಯೇಸು ಕ್ರಿಸ್ತನ ಬಂದು ಅವರು ತೀರ್ಕೊಳ್ಬೇಕಾದ್ರೆ ಇನ್ನೊಬ್ಬ ಚಕ್ರಾಧಿಪತಿ ಬರ್ತಾರೆ, ಟಿಬಿರಿಯಸ್ ಅಂತ. ಅಂದ್ರೆ ಅವರು ರೋಮ್ ಅಲ್ಲಿದ್ರು, ಆದ್ರೆ ಇವರು ಯೇಸು ಕ್ರಿಸ್ತ ಇಸ್ರಾಯೇಲ್ ನಲ್ಲಿ ಅದಕ್ಕೋಸ್ಕರ ಅವ್ರ ಒಂದು ಆಳ್ವಿಕೆ ಮಾಡ್ಲಿಕ್ಕೋಸ್ಕರ ಕೆಲವು ಗವರ್ನರ್ಸ್ ಅಂತ ಇದ್ರು. ಅದನ್ನ ನಾವು ಮೊದಲು ಹೆರೋದ್ ಅಂತ ಬರ್ತಾರೆ, ಹೆರೋದ್ ದಿ ಗ್ರೇಟ್. ಅವರಾದ ನಂತರ ಪಾಂಟಿಯಸ್ ಪೈಲಟ್ ಒಂದು ಕಡೆ ಇರ್ತಾರೆ, ಜುದಾಯ ಸೀಮೆಯಲ್ಲಿ. ಇನ್ನೊಂದು ಕಡೆ ಗಲೀಲಾಯ ಸೀಮೆಯಲ್ಲಿ ಇನ್ನೊಬ್ಬ ಹೆರೋದ್. ಮೊದಲನೇ ಇದ್ದಂತ ಹೆರೋದ್ ಯೇಸು ಕ್ರಿಸ್ತನ ಹುಟ್ಟಿದಾಗ ಬಂದಂತ ಹೆರೋದ್, ಆಮೇಲೆ ಇರುವಂತ ಹೆರೋದ್ ಬೇರೆ ಬೇರೆ, ಹೆರೋದ್ ಆಂಟಿಪಾಸ್ ಅಂತ ಅವರು ಆ ಒಂದು ಇಲ್ಲಿದ್ರು. ಏನ ಅದು ವ್ಯಕ್ತಿ ಎಂಪರರ್ ಅವರ ಒಂದು ಹೆಸರುಗಳು, ಆದ್ರೆ ಆ ಪರಿಸ್ಥಿತಿ ಆಗಪ್ಪ ಇತ್ತು ಅನ್ಬಿಟ್ಟಾದ್ರೆ ರೋಮ್ ರಾಜ್ಯ ಅವ್ರು ಎಷ್ಟು ಪವರ್ಫುಲ್ ಆಗಿದ್ರು ಅಂದ್ರೆ ಆಗಿನ ಟೈಮಲ್ಲಿ ಅವರ ಆಡಳಿತ, ಅವರ ಆಳ್ವಿಕೆ ಮಾಡ್ತಕ್ಕಂಥ ಎಲ್ಲಾ ಜಾಗಗಳಲ್ಲಿ ಯಾವುದೇ ರೀತಿ ತೊಂದರೆ ಇರಲಿಲ್ಲ. ಯಾಕಂದ್ರೆ ಅಲ್ಲಿ ಆ ರೀತಿ ಗವರ್ನರ್ಸ್ ಇದ್ರು, ಅಲ್ಲೊಂದು ಸಿಸ್ಟಮ್ ಇದೆ, ರೋಮನ್ ಸಿಸ್ಟಮ್ ಬಹಳ. ಇಲ್ಲಿವರೆಗೂ ಯುರೋಪ್ ಅಲ್ಲಿ ಏನೇ ಒಂದು ಗವರ್ನೆನ್ಸ್ ನಾವು ನೋಡ್ತೀವಿ, ಅದೆಲ್ಲ ಅದರ ಬ್ಯಾಕ್ ಗ್ರೌಂಡ್ ರೋಮ್ ಅವ್ರು ಬಿಟ್ಟೋಗಿರುವಂತ ಕೆಲವು ಪದ್ಧತಿಗಳು, ಅದು ಒಂದು ಕಾರಣ ಅಂತ ನಾವು ನೆನೆಸ್ಕೊಳ್ಬಹುದು. ನಮ್ಮ ಇಂಡಿಯಾದಲ್ಲೂ ಸಹ ಅನೇಕ ಈ ಜಮೀನ್ದಾರ್ ಇದೆಲ್ಲ ಸಿಸ್ಟಮ್, ಇರಿಗೇಷನ್ ಸಿಸ್ಟಮ್ ಇದೆಲ್ಲ ಆಕ್ಚುಲಿ ಅಕ್ಬರ್ ಮಾಡಿದ್ರು. 15ನೇ ಶತಮಾನದಲ್ಲಿ ಅಕ್ಬರ್ ಅವ್ರು ಬಿಟ್ಟೋಗಿರುವಂತ ಕೆಲವು ಆಡಳಿತ ಕಾರ್ಯಗಳನ್ನ ಈಗಲೂ ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ. ಆ ನಂತರ ಅಫ್ಕೋರ್ಸ್ ಬ್ರಿಟಿಷರ್ಸ್ ಬಂದು ನಾವು ಅದರ ಸುಧಾರಣೆ ಆಗಿದೆ. ಅಂದ್ರೆ ಆ ಟೈಮಲ್ಲಿ ಈ ಒಂದು ಇಸ್ರಾಯೇಲ್ ಒಂದು ರಾಜ್ಯ ಅವರಿಗೆ ಒಂದು ತಲೆನೋವಾಗುತ್ತೆ. ಯಾಕೆ ಅನ್ಬೇಕಾದ್ರೆ ಈ ಯಹೂದ್ಯರು ಆಗಿನ ಅವರು ತಂದೆಯಾದ ದೇವರು ಮೋಶೆ ಮುಖಾಂತರ ಕೊಟ್ಟಂತ ಧರ್ಮಶಾಸ್ತ್ರವನ್ನ ಕೈಕೊಂಡು ನಡೀತಾ ಇದ್ರು, ನಡಿಬೇಕಾಗಿತ್ತು. ಮತ್ತೆ ಅವರ ಆಚಾರ ವಿಚಾರಗಳು, ಅವರು ಮಾಡುವಂತ ಎಲ್ಲಾ ರೀತಿಯ ಧಾರ್ಮಿಕ ಕಾರ್ಯಗಳು ಎಲ್ಲಾ ರೋಮ್ ರಾಜ್ಯದ ಅವ್ರ ಎಲ್ಲಾ ಬೇರೆ ದೇಶಗಳ ಇಂದ ಬಹಳ ಭಿನ್ನವಾಗಿತ್ತು. ಅದು ಓಕೆ, ಬೇರೆ ತರ ಇತ್ತು, ದಟ್ ಇಸ್ ಓಕೆ. ಆದ್ರೆ ಯೇಸು ಕ್ರಿಸ್ತನು ಬಂದಾಗ ಕಂಪ್ಲೀಟ್ ಆಗಿ ಏನಾಗ್ಬಿಡ್ತು, ಈಗ ಯೂದಾಯ ಆ ಇಸ್ರಾಯೇಲ್ ಜನದಲ್ಲಿ ಒಂದು ರೀತಿಯ ಆಲ್ಮೋಸ್ಟ್ ದಂಗೆಗೆ ಏಳುವಷ್ಟು, ಇನ್ಫ್ಯಾಕ್ಟ್ ಯೇಸು ಕ್ರಿಸ್ತನ್ ಸಾಯ್ಬೇಕಾದ್ರೆ ಒಂಥರ ದಂಗೆನೆ ಉಂಟಾಗುತ್ತೆ. ಯಾಕೆ ಅನ್ಬೇಕಾದ್ರೆ ಯೇಸು ಕ್ರಿಸ್ತನ ಹೇಳಿದಂತ ಮಾತುಗಳು, ಅವ್ರು ಹೇಳುವಂತ ವಿಚಾರಗಳು
ಯಹೂದಿಯರಿಗೆ ಅಕ್ಸೆಪ್ಟ್ ಆಗ್ಲಿಲ್ಲ. ರೋಮನ್ಸ್ ಬಿಡಿ, ಅವ್ರು ಅದಕ್ಕೆ ತಲೆನೆ ಹಾಕ್ಲಿಲ್ಲ. ನೀವು ನಿಮ್ಮ ರಾಜ್ಯವನ್ನು ನೋಡ್ಕೊಳ್ರಪ್ಪ, ನಿಮಗೆ ನಾವು ಅಧಿಕಾರನ ನಾವು ಮೇಲ್ಗಡೆ ಅಧಿಕಾರ ನಾವು ಮಾಡಿದ್ರು ಸಹ ನೀವು ದಿನನಿತ್ಯ ಮಾಡುವಂತ ಕಾರ್ಯಗಳಿಗೆ ನಾವೇನು ಇಂಟರ್ಫಿಯರ್ ಆಗಲ್ಲ. ನೀವು ಏನ್ ಮಾಡ್ಕೊಳ್ತೀರಿ ಮಾಡ್ಕೊಳ್ಳಿ, ದೇವಾಲಯ ಇತ್ತು, ದೇವಾಲಯದಲ್ಲಿ ಎಣ್ಣೆಗಳನ್ನ ಮಾಡ್ತಾ ಇದ್ರು, ಆ ಸಬ್ಬತ್ ದಿನ ಆಚರಿಸ್ತಾ ಇದ್ರು, ಎಲ್ಲಾ ರೀತಿಯ ಕಾರ್ಯಗಳು ಯಾವ ರೀತಿ ಧರ್ಮಶಾಸ್ತ್ರದಲ್ಲಿ ಇತ್ತು ಅದೆಲ್ಲ ನಡೆಸ್ತಾ ಇದ್ರು ಯಹೂದಿಯರು, ಅಂದ್ರೆ ರೋಮ್ ರಾಜ್ಯದ ಒಳಗಡೆ. ಅದು ಯೇಸು ಕ್ರಿಸ್ತನ್ ಬಂದಾಗ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಅವ್ರು ಅದನ್ನ ವ್ಯತ್ಯಾಸ ಮಾಡ್ಬೇಕು ಯಾಕೆ ಅನ್ನೋದನ್ನ ನಮ್ ಸಹೋದರು ಹೇಳ್ಬಿಟ್ರು. ಯಾಕಂದ್ರೆ ಇಸ್ರಾಯೇಲರೆಲ್ಲ ಏನ್ ನೆನ್ಸ್ಕೊಂಡ್ಬಿಟ್ಟಿದ್ರು, ಮೆಸ್ಸಿಯನ್ನೊಬ್ರು ಬರ್ತಾರೆ, ಬಂದು ಅವ್ರೇನ್ ಮಾಡ್ತಾರೆ, ಈಗ ಈ ರೋಮ್ ರಾಜ್ಯವನ್ನ ತೆಗೆದು ನಮಗೆ ಈ ಭೂಲೋಕದಲ್ಲಿ ಒಂದು ರಾಜ್ಯ ವಾಪಸ್ ಕೊಡ್ತಾರೆ. ಯಾಕಂದ್ರೆ ಅವ್ರು ಕಳ್ಕೊಂಡ್ಬಿಟ್ಟಿದ್ರು, ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಬ್ಯಾಬಿಲೋನ್ ರಾಜ್ಯದವನ್ ಬಂದು, ನೆಬೂಕದ್ನೆಜರ್ ಬಂದು ಇವನ್ನೆಲ್ಲ ಸೆರೆ ಹಿಡ್ಕೊಂಡೋಗಿ ಇಸ್ರಾಯೇಲ್ನೆಲ್ಲ ಧ್ವಂಸ ಮಾಡಿದ್ರು. ಆಮೇಲೆ ಜರುಬಾಬೆಲ್ ನೆಹೆಮಿಯನ ಕಾಲದಲ್ಲಿ ಹೋಗಿ ಮತ್ತೆ ದೇವಾಲಯನ ಕಟ್ಟಿ ವಾಸವಾಗಿದ್ರು, ರಾಜ್ಯ ಅವ್ರ ಕೈಯಲ್ಲಿ ಇರ್ಲಿಲ್ಲ. ಆಲ್ರೆಡಿ ಯೇಸು ಕ್ರಿಸ್ತನು ಬರುವಾಗ ಸುಮಾರು 600 ವರ್ಷಗಳಾಗ್ಬಿಟ್ಟಿದೆ ಅವ್ರ ರಾಜ್ಯ ಕಳ್ಕೊಂಡು ಇಸ್ರಾಯೇಲರು. ರೋಮ್ ರಾಜ್ಯದ ಕೆಳಗಡೆ ಇದ್ದಾರೆ ಈಗ. ಯೇಸು ಕ್ರಿಸ್ತನ್ ಬಂದು ಇದು ಅವರೇನೋ ಬೇರೆ ಏನೋ ವಿಷಯಗಳನ್ನ ಹೇಳ್ತಾ ಇದ್ದಾರೆ. ನೀವೇನ್ ಮಾಡ್ಬೇಕಿದ್ರೆ ಆತ್ಮೀಕ ಕಾರ್ಯಗಳನ್ನ ಮಾಡ್ಬೇಕು. ನಾನು ತಂದೆಯ ಬಳಿಯಲ್ಲಿ ಬಹಳ ಬಿಡಾರಗಳಿದೆ, ನಿಮ್ಗೆ ಅಲ್ಲಿಂದ ನಾನು ಕರೀತಾ ಇದ್ದೀನಿ. ಏನಿದು ಫಸ್ಟ್ ಆಫ್ ಆಲ್, ಇವ್ರು ಯಾರು? ಇವರು ಬಡಗಿಯ ಮಗ. ಇವ್ರು ಯಾಕೆ ನಮಗೆ ರಾಜ್ಯ ತಂದು ಕೊಡ್ತಾನೆ? ಅದಕ್ಕಿಂತ ಹೆಚ್ಚಾಗಿ ನಾನೇ ದೇವ್ರ ಮಗ ಅಂತ ಬೇರೆ ಹೇಳ್ತಾ ಇದಾರಲ್ಲ. ಇದು ಅವರಿಗೆ ಬಹಳ ದೂಷಣೆಯ ಮಾತುಗಳಾಗಿತ್ತು. ಸೊ ಅದು ನಾವು ನೋಡ್ಬೇಕಾದ್ರೆ, ಮೊದಲನೇದಾಗಿ ಅವ್ರು ಯೇಸು ಕ್ರಿಸ್ತನ್ ಹುಟ್ಟಬೇಕಾದ್ರೆ ಯಾವ ಪರಿಸ್ಥಿತಿ ಇತ್ತು ಅಂತ ನಾವು ನೋಡೋದೇ ಆದ್ರೆ ಮತ್ತಾಯ 2ನೇ ಅಧ್ಯಾಯ 1-5 ವಚನ. ಅರಸನಾದ ಹೆರೋದನ ದಿನಗಳಲ್ಲಿ ಯುದಾಯ ಸೀಮೆಯ ಬೆತ್ಲಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಎರಸಲೇಮಿಗೆ ಬಂದು ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡಬೀಳುವುದಕ್ಕೆ ಬಂದೆವು ಅಂದರು. ಇದನ್ನು ಕೇಳಿ ಅರಸನಾದ ಹೆರೋದನು ಅವನು ಕೂಡ ಎರಸಲೇಮಿನವರೆಲ್ಲರೂ ಕಳವಳಪಟ್ಟರು. ಅವನು ಯಹೂದ್ಯರ ಎಲ್ಲಾ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದನು. ಅವರು ಅವನಿಗೆ ಯುದಾಯದ ಬೆತ್ಲಹೇಮಿನಲ್ಲಿಯೇ, ಏಕೆಂದರೆ ಯಹೂದ ಸೀಮೆಯ ಬೆತ್ಲಹೇಮೆ ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ, ಒಬ್ಬ ಅಧಿಪತಿಯು ನಿನ್ನೊಳಗಿಂದಲೇ ಹೊರಡುವನು, ಆತನು ತನ್ನ ಪ್ರಜೆಯಾದ ಇಸ್ರಾಯೇಲ್ ಅನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದಿದೆ ಎಂದು ಹೇಳಿದರು. ಅವರು ಹೋದ ಮೇಲೆ ಕರ್ತನ ದೂತರು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗಿ ನಾನು ನಿನಗೆ ಹೇಳುವ ತನಕ ಅಲ್ಲೇ ಇರು. 16ನೇ ವಚನ. ಆಗ ಹೆರೋದನು ತನಗೆ ಜೋಯಿಸರು ಮೋಸ ಮಾಡಿದರೆಂದು ತಿಳಿದು ಬಹಳ ಸಿಟ್ಟಾಗಿ ಆಳುಗಳನ್ನು ಕಳುಹಿಸಿ ತಾನು ಜೋಯಿಸರಿಂದ ತಿಳುಕೊಂಡ ಕಾಲಕ್ಕೆ ಸರಿಯಾಗಿ ಬೆತ್ಲಹೇಮಿನಲ್ಲಿಯೂ ಅದರ ಎಲ್ಲಾ ನೆರೆಹೊರೆ ಹಳ್ಳಿಗಳಲ್ಲಿಯೂ 2 ವರ್ಷದೊಳಗಿನ ಗಂಡು ಕೂಸುಗಳನ್ನೆಲ್ಲ ಕೊಲ್ಲಿಸಿದನು. ಸೊ ಈ ರೀತಿ ಒಂದು ಅಲ್ಲಿ ಸಂದರ್ಭ ಬರುತ್ತೆ. ಈ ರೀತಿಯ ಒಂದು ಕಾರ್ಯಗಳು ಆ ಟೈಮಲ್ಲಿ ಯಾಕೆ ಆ ತರ ಮಾಡಿದ್ರು ಇರೋದನ್ಬೇಕಾದ್ರೆ, ಅದೇ ಹೇಳ್ದೆ ಅಲ್ಲ, ಅವರ ರೋಮ್ ರಾಜ್ಯ ಅಷ್ಟು ದೊಡ್ಡದಾಗಿದೆ, ಈ ಇಂಡಿವಿಜುವಲ್ ಸಣ್ಣ ಸಣ್ಣ ಈ ಒಂದು ಪ್ರಾಂತ್ಯಗಳಲ್ಲಿ ಯಾವುದೇ ರೀತಿ ತೊಂದರೆ ಆಗ್ಬಾರ್ದಿತ್ತು. ಅದೇ ಇಲ್ಲಿ ಯಾರೋ ಒಬ್ಬ ಇನ್ನೊಬ್ಬ ಹೊಸ ರಾಜ ಬರ್ತಾನೆ ಅಂತ ಜೋಯಿಸ್ ಹೇಳಿದಾಗ ಇವ್ರು ಬಂದ ಏನಾಗುತ್ತೆ, ಈಗ ಕಂಪ್ಲೀಟ್ ಆಗಿ ಇಲ್ಲಿ ತೊಂದರೆ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳಿ ಯಾರೋ ಈ ಒಂದು ಕಾರ್ಯಗಳನ್ನ ಮಾಡ್ತಾರೆ. ಆದ್ರೆ ತಂದೆಯ ದೇವರು ಅದನ್ನ ಆ ಒಂದು ಸಂದರ್ಭವನ್ನ ನೋಡಿ ಈ ಯೋಸೆಫ್ ಅಂದ್ರೆ ಯೇಸು ಕ್ರಿಸ್ತನ ತಂದೆ ತಾಯಿಗಳನ್ನ ಅಲ್ಲಿಂದ ಇವರು ಐಗುಪ್ತಕ್ಕೆ ಕಳಿಸಿ ಮತ್ತೆ ಅವ್ರು ವಾಪಸ್ ಬರೋದನ್ನ ನಾವು ಚರಿತ್ರೆಯಲ್ಲಿ ನಾವು ಸತ್ಯವೇದದಲ್ಲಿ ನೋಡ್ತೀವಿ. ಹಾಗಾದ್ರೆ ಮೊದಲನೇದಾಗಿ ಯೇಸು ಕ್ರಿಸ್ತನ ಜೀವನದಲ್ಲಿ ಅವ್ರು ಹುಟ್ಟಿದ ನಂತರ ಬಹಳ ಅವರ ಜೊತೆಯಲ್ಲಿ ಇದ್ದದ್ದು ಅವರ ತಂದೆ ತಾಯಿ, ಅದರಲ್ಲೂ ಮುಖ್ಯವಾಗಿ ತಾಯಿ. ಸೊ ತಾಯಿ ಮೇರಿ ಯೇಸು ಕ್ರಿಸ್ತನನ್ನ ಯಾವ ರೀತಿ ಅವರನ್ನ ನೋಡಿದ್ರು, ಅವರ ಒಂದು ರಿಲೇಶನ್ಶಿಪ್ ಯಾವ ರೀತಿ, ಯಾಕೆ ನಾವು ಇವತ್ತು ನಾವು ನೋಡುವಂತ ವಿಷಯಗಳೆಲ್ಲ ಬೇರೆ ಬೇರೆ ಒಂದು ವ್ಯಕ್ತಿಗಳಾಗ್ಲಿ ಅಥವಾ ಒಂದು ಗುಂಪುಗಳು
ಯೇಸು ಕ್ರಿಸ್ತನನ್ನ ಯಾವ ದೃಷ್ಟಿನಲ್ಲಿ ನೋಡಿದ್ರು, ಯಾವ ರೀತಿ ಆತನನ್ನು ಅಂಗೀಕರಿಸ್ಕೊಂಡ್ರು, ಮತ್ತೆ ಅಥವಾ ಎದುರಿಸಿದ್ರು. ಯಾಕಂದ್ರೆ ನಾವು ಸಹ ಕಡೆಯಲ್ಲಿ ನಮಗೆ ಬೇಕಾಗಿರುವಂತ ಪಾಠ ಏನಪ್ಪ ಅನ್ಬೇಕಾದ್ರೆ, ನಾವು ಕ್ರಿಸ್ತೀಯ ಜೀವನದಲ್ಲಿ ಇದ್ದೀವಿ, ಯೇಸು ಕ್ರಿಸ್ತ ನಮಗೆ ಮಾದರಿ ಆಗಿದ್ದಾರೆ, ನೀವು ಕ್ರಿಸ್ತನನ್ನ ಧರಿಸ್ಕೊಳ್ರಿ ಅಂತ ನಮ್ಗೆ ಹೇಳಿದ್ದಾರೆ. ಯಾವ ರೀತಿ ನಾವು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತ ನಾವು ಅದಕ್ಕೆ ಯೋಚನೆ ಮಾಡೋದೇ ಆದ್ರೆ, ಈ ರೀತಿಯ ಯೇಸು ಕ್ರಿಸ್ತನ ಜೀವನದಲ್ಲಿ ನಡೆದಂತ ಕೆಲವು ಘಟನೆಗಳನ್ನ ನಾವು ಈ ದೃಷ್ಟಿಯಲ್ಲಿ ನೋಡಿದ್ರೆ, ನಾವು ಆತರ ಸಂದರ್ಭಗಳು ಬಂದಾಗ, ಆತರ ವ್ಯಕ್ತಿಗಳನ್ನ ನೋಡುವಾಗ, ಆತರ ಒಂದು ಜೀವನದ ಒಂದು ಘಟ್ಟದಲ್ಲಿ ನಾವು ಇರುವಾಗ ನಾವು ಯಾವ ರೀತಿ ನಡ್ಕೊಳ್ತೀವಿ ಅನ್ನೋದಕ್ಕೆ ಯೇಸು ಕ್ರಿಸ್ತನು ಮಾದರಿ ಆಗಿದ್ದಾನೆ. ದಟ್ ಈಸ್ ದ ಕ್ರಕ್ಸ್ ಆಫ್ ದಿಸ್ ಹೋಲ್ ಸಬ್ಜೆಕ್ಟ್ ಟುಡೇ. ಅದನ್ನೇ ನಾವು ಮುಖ್ಯವಾಗಿ ಇವತ್ತು ನಾವು ನೋಡುವಂತ ವಿಷಯ. ಬರೀ ನಾವು ಸ್ವಾರ್ಥ ಇದರಲ್ಲಿ ಯೇಸು ಕ್ರಿಸ್ತನ ಜೀವನ ಅಂತ ಹೇಳಿ ನಾವು ಅದನ್ನ ಮಾತ್ರ ತಿಳ್ಕೊಳ್ತೀವಿ. ಬಟ್ ಅದರಿಂದ ನಮಗೆ ಏನಪ್ಪ, ಬರೀ ಜೀವನದ ಒಂದು ವಿಷಯ ತಿಳ್ಕೊಂಡಿದೀವಿ ಅದಲ್ಲ ಮುಖ್ಯ. ಆ ಒಂದು ಪ್ರತಿಯೊಂದು ಘಟನೆಯಲ್ಲೂ, ಪ್ರತಿಯೊಂದು ಸಂದರ್ಭದಲ್ಲೂ ಯೇಸು ಕ್ರಿಸ್ತನು ಯಾವ ರೀತಿ ರೆಸ್ಪಾಂಡ್ ಮಾಡಿದ್ರು, ಅದರಿಂದ ನಮಗೆ ಏನು ಒಂದು ನನ್ನ ಜೀವನದಲ್ಲಿ ಆಗುವಂತಹ ಸಂದರ್ಭಗಳೇ ಆಗ್ಲಿ, ನನ್ನ ಜೀವನದಲ್ಲಿ ನಾನು ಎದುರಿಸುವಂತ ಒಂದು ಶೋಧನೆ ಆಗ್ಲಿ, ಅದನ್ನ ನಾನು ಯಾವ ರೀತಿ ನಡ್ಕೊಳ್ಬೇಕು ಆ ಸಂದರ್ಭ, ದಟ್ ಈಸ್ ದಿ ಮೋಸ್ಟ್ ಮೋರ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಇಟ್. ಆದ್ರಿಂದಾನೆ ನಮ್ಮ ಸಹೋದರರು ಹೇಳಿದ್ದು ಕಡೆಯ ಭಾಗದಲ್ಲಿ ಏನಾಗುತ್ತೆ ಅದ್ ನಾವು ನೋಡ್ತಾ ಇರೋದು ಈಗ, ಬಿಗಿನಿಂಗ್ ಅಲ್ಲಿ ಏನಾಗುತ್ತೆ ಅಥವಾ ನಮ್ಮ ಜೀವನದ ಆರಂಭದಿಂದ ಅಟ್ಲೀಸ್ಟ್ ನೆಕ್ಸ್ಟ್ ಸ್ಟೇಜ್ ವರೆಗೆ ಯಾವ ರೀತಿ ನಡ್ಕೊಳ್ಬೇಕು, ದಟ್ ಈಸ್ ದ ಒಂಥರ ಪ್ರೀಕ್ವೆಲ್ ಅಂತ ಹೇಳ್ತಾರೆ. ಒಂದು ಮೂವಿನಲ್ಲಾಗ್ಲಿ ಅದ್ರ ಹಿಂದಿನಲ್ಲಿ ಏನಿದೆ, ಹಿನ್ನೆಲೆ ಏನಿದೆ, ಅದನ್ನ ನಾವು ಇವಾಗ ನೋಡ್ತಾ ಇದ್ದೀವಿ. ಸೊ ಅದರಲ್ಲಿ ಮೊದಲನೇದಾಗಿ ಯೇಸು ಕ್ರಿಸ್ತನು ಜೊತೆಯಲ್ಲಿ ಇದ್ದಿದ್ದು ತಂದೆ ತಾಯಿಗಳ ಜೊತೆ, ಅದರಲ್ಲೂ ಮುಖ್ಯವಾಗಿ ಮೇರಿ. ಮೇರಿ ಇವರನ್ನ ಯಾವ ರೀತಿ ನೋಡಿದ್ರು, ಪರಿಗಣಿಸಿದ್ರು ಅನ್ಬೇಕಾದ್ರೆ, ಅವರ ಹುಟ್ಟದ ನಂತರ 12 ವರ್ಷಗಳಾದ ಒಂದು ಘಟನೆ ನಮಗೆ ಗೊತ್ತಿದೆ. ಮೇರಿ ಅವರು ವಾಪಸ್ಸು ಐಗುಪ್ತದಿಂದ ಬಂದು ಅವ್ರನ್ನ ಪ್ರತಿ ವರ್ಷ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು, ಅವರಿಗೆ ಯೆರೂಸಲೇಮ್ ಕರ್ಕೊಂಡೋಗಿ ಅಲ್ಲಿ ಅವರ ಹಬ್ಬಗಳನ್ನ ಆಚರಿಸ್ತಾ ಇದ್ರು. ಆ ಪಸ್ಕ ಹಬ್ಬ ಬಹಳ ಮುಖ್ಯ ಆಗಿತ್ತು, ಯೆರೂಸಲೇಮ್ ಎಲ್ಲರೂ ಹೋಗ್ಲೇಬೇಕಾಗಿತ್ತು. ಅವ್ರು ಇದ್ದಿದ್ದು ಬೆತ್ಲೆಹೇಮ್, ಇವತ್ತು ಫೋಟೋ ಕೊಟ್ಟಿದ್ರು ಬೆತ್ಲೆಹೇಮ್ದು, ಡೆಕನೆರಾದಲ್ಲಿ ಯಾರು ಇಲ್ಲ, ಜನಾನೇ ಇಲ್ಲ ಇಡೀ ಊರಲ್ಲಿ. ಯಾಕಪ್ಪ, ನಿಮಗೆ ಗೊತ್ತಿದೆಯೇ ಇಲ್ವೋ, ಬೆತ್ಲೆಹೇಮ್ ಬಂದು ಪ್ಯಾಲೆಸ್ಟೈನ್ ದೇಶದಲ್ಲಿದೆ. ಯೆರೂಸಲೇಮ್ಗೆ 3 ಕಿಲೋಮೀಟರ್ ಮಧ್ಯದಲ್ಲಿ ಬಾರ್ಡರ್ ಇದೆ, ಅದೊಂದ್ ದೇಶ ಇದೊಂದ್ ದೇಶ. ಬೆತ್ಲೆಹೇಮ್ ಪ್ಯಾಲೆಸ್ಟೈನ್ ದೇಶ, ಯೆರೂಸಲೇಮ್ ಇಸ್ರಾಯೇಲ್ ದೇಶ. ಇವಾಗ ಹೋದ್ರೆ ನೀವು ಸೊ ಅಲ್ಲಿಗೆ ಹೋಗ್ಬೇಕು ಅಂದ್ರೆ, ಅಲ್ಲಿ ಯಾವ ರೀತಿ ನೀವು ಪಾಕಿಸ್ತಾನ್ ಹೋಗ್ಬೇಕಾದ್ರೆ ಒಂದು ಬಾರ್ಡರ್ ಇದೆಯಲ್ಲ, ಲಿಟ್ರಲಿ ಅದೇ ತರಾನೇ ಇದೆ. ಸೋಲ್ಜರ್ಸ್ ಎಲ್ಲ ನಿಂತಿರ್ತಾರೆ, ಇಸ್ರಾಯೇಲ್ ಡ್ರೈವರ್ ಹೇಳ್ಕೊಂಡ್ಬಿಡ್ತಾನೆ, ಬಸ್ ಹತ್ಬಿಟ್ಟು ಪ್ಯಾಲೆಸ್ಟೈನ್ ಡ್ರೈವರ್ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಬೆತ್ಲೆಹೇಮ್ಗೆ. ಬರೀ 3 ಕಿಲೋಮೀಟರ್ ಕಾಣುತ್ತೆ ಬೆತ್ಲೆಹೇಮ್ ಆ ಕಡೆ. ಇವಾಗ ಪರಿಸ್ಥಿತಿ ಆಗಿದ್ಯಪ್ಪ ಆಗಿದೆ ಅನ್ಬೇಕಾದ್ರೆ, ಇಡೀ ಪ್ಯಾಲೆಸ್ಟೈನ್ ಗೊತ್ತಲ್ಲ ನಿಮ್ಗೆ, ಗಾಜಾ ಈಗ ಏನೇನ್ ತೊಂದರೆ ಆಗಿದೆ ಅಂತ ಹೇಳಿ ಕಂಪ್ಲೀಟ್ ನರಪೀಳೆನೂ ಇಲ್ಲ ಬೆತ್ಲೆಹೇಮ್. ಎನಿವೇ, ಸೊ ಈಗ ಮೇರಿ ಇವರನ್ನ 12 ವರ್ಷದವನಾದಾಗ ಯೇಸು ಕ್ರಿಸ್ತನು ಅವರು ಪಸ್ಕ ಹಬ್ಬ ಮುಗಿಸ್ಕೊಂಡು ಮನೆಗೆ ವಾಪಸ್ಸು ಅವ್ರ ಊರಿಗೆ ಹೋಗ್ಬೇಕಾದ್ರೆ, 2ನೇ ದಿನ ನೋಡ್ತಾರೆ ಯೇಸು ಕ್ರಿಸ್ತನು ಕಾಣ್ತಾ ಇಲ್ಲ. ಹೋಗಿ ಮತ್ತೆ ಒಂದ್ ದಿವಸ ಆಲ್ರೆಡಿ ಟ್ರಾವೆಲ್ ಮಾಡ್ಬಿಟ್ಟಿದ್ದಾರೆ ಬೆತ್ಲೆಹೇಮ್ ಕಡೆಗೆ, ವಾಪಸ್ ಬರ್ತಾರೆ ಈಗ ಯೋಸೆಫ್ ಮತ್ತೆ ಮೇರಿ. ಬಂದು ನೋಡಿದಾಗ ಇವತ್ತನ್ನ ಏನ್ ಮಾಡ್ತಾರೆ ಯೇಸು ಕ್ರಿಸ್ತನ್ ಆಲ್ರೆಡಿ ಒಂದು ಸಭಾ ಮಂದಿರದಲ್ಲಿ ಹೋಗಿ ಒಂದು ಅವ್ರ ಜೊತೆ ಅಲ್ಲಿರುವಂತ ಶಾಸ್ತ್ರಿ ಪರಿಸಾರಿಗಳ ಜೊತೆ ವಾದ ವಿವಾದ ಮಾಡ್ತಾ ಇದ್ದಾರೆ. ಆಗ ಮೇರಿಗೆ ಆಶ್ಚರ್ಯ ಆಗುತ್ತೆ, ಏನ್ ಈ ತರ ನಮ್ಮನ್ನ ಬಿಟ್ಟೋದಲ್ಲ ಅಂದಾಗ ಒಂದು ಮಾತನ್ನ ಅಲ್ಲಿ ಹೇಳ್ತಾರೆ. ಲೂಕ 2:41-50 ಆತನ ತಂದೆ ತಾಯಿಗಳು ಪ್ರತಿ ವರ್ಷವೂ ಪಸ್ಕ ಹಬ್ಬದ ಜಾತ್ರೆಗೆ ಯೆರೂಸಲೇಮಿಗೆ ಹೋಗುತ್ತಿದ್ದರು. ಹೀಗಿರಲಾಗಿ ಆತನು 12 ವರ್ಷದವನಾದಾಗ ಅವರು ಹಬ್ಬದ ಪದ್ಧತಿಯ ಪ್ರಕಾರ ಅಲ್ಲಿಗೆ ಹೋದರು. ಹಬ್ಬದ ದಿವಸಗಳನ್ನು ತಿರುಚಿಕೊಂಡು ಹಿಂತಿರುಗಿ ಬರುವಾಗ ಬಾಲಕನಾದ ಯೇಸು ಯೆರೂಸಲೇಮಿನಲ್ಲಿಯೇ ಉಳುಕೊಂಡನು. ಆತನ ತಂದೆ ತಾಯಿಗಳು ಅದನ್ನು ತಿಳಿಯದೆ ಆತನು ಯಾತ್ರೆಯವರ ಗುಂಪಿನಲ್ಲಿ ಸೇರಿರುವನು ಎಂದು ಭಾವಿಸಿ ಒಂದು ದಿನದ ಪ್ರಯಾಣ ನಡೆದು ಬಂಧು ಬಾಂಧವರಲ್ಲಿಯೂ ಪರಿಚಿತರಲ್ಲಿಯೂ ಆತನನ್ನು ಹುಡುಕಿ ಕಾಣದೆ ತಿರುಗಿ ಯೆರೂಸಲೇಮಿಗೆ ಹುಡುಕಿಕೊಂಡು ಹೋದರು. 3 ದಿನದ ಮೇಲೆ ಆತನನ್ನು ದೇವಾಲಯದಲ್ಲಿ ಕಂಡರು. ಆತನು ಬೋಧಕರ ನಡುವೆ ಕುಳಿತುಕೊಂಡು ಅವರ ಉಪದೇಶವನ್ನು ಕೇಳುತ್ತಾ ಪ್ರಶ್ನೆ ಮಾಡುತ್ತಾ ಇದ್ದನು.
ಆತನು ಆಡಿದ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಬುದ್ಧಿಗೂ ಉತ್ತರಗಳಿಗೂ ಆಶ್ಚರ್ಯಪಟ್ಟರು. ತಂದೆ ತಾಯಿಗಳು ಆತನನ್ನು ಕಂಡು ಬೆರಗಾದರು. ಮತ್ತು ಆತನ ತಾಯಿಯು ಕಂದ, ನೀನು ನಮ್ಗೆ ಯಾಕೆ ಹೀಗೆ ಮಾಡಿದಿ? ನಿನ್ನ ತಂದೆಯು ನಾನು ಎಷ್ಟೋ ತಳಮಳಗೊಂಡು ನಿನ್ನನ್ನು ಹುಡುಕಿ ಬಂದೆವಲ್ಲ ಎಂದು ಹೇಳಲು, ಆತನು ಅವರಿಗೆ, ನೀವು ನನ್ನನ್ನು ಹುಡುಕಿದ್ದೇನು? ನಾನು ನನ್ನ ತಂದೆಯ ಮನೆಯಲ್ಲಿಯೇ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಐವತ್ತನೇ ವಚನ. ಆದರೆ ಆತನು ಹೇಳಿದ ಮಾತಿನ ಅರ್ಥವನ್ನು ಅವರು ಗ್ರಹಿಸಲಿಲ್ಲ. ಸೊ ಯಾಕಪ್ಪ ಅನ್ಬೇಕಾದ್ರೆ ಅದ್ರಲ್ಲಿ 40ನೇ ವಚನ, ಅದೇ 2ನೇ ಅಧ್ಯಾಯ 40ನೇ ಆ ವಚನ. ಬಾಲಕನು ಬೆಳೆದು ಬಲಗೊಂಡು ಜ್ಞಾನದಿಂದ ತುಂಬಿದವನಾದನು, ಮತ್ತು ಆತನ ಮೇಲೆ ದೇವರ ದಯೆ ಬಿತ್ತು. 52ನೇ ವಚನ. ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು. ಆತನ ತಾಯಿಯು ಈ ಸಂಗತಿಗಳನ್ನೆಲ್ಲಾ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಳು. ಸೊ ಏನಾಯ್ತು ಅನ್ಬೇಕಾದ್ರೆ, ಯೇಸು ಕ್ರಿಸ್ತನ ಅವರ ಅರ್ಲಿ ಪೀರಿಯಡ್, ಅವರ ಬಾಲ್ಯದ ಜೀವನದಲ್ಲಿ ಮೇರಿ ಬಹಳ ಒಂದು ಮುಖ್ಯ ಒಂದು ಭಾಗವನ್ನ ಅವರು ವಹಿಸಿದ್ದಾರೆ ಅನ್ನೋದನ್ನ ನಾವು ನೋಡ್ತೀವಿ. ಸೊ ಯೇಸು ಕ್ರಿಸ್ತನ ಅದನ್ನೆಲ್ಲ ಪಡೆದು, ಆ ಒಂದು ಜ್ಞಾನವನ್ನ ಪಡೆದು, ಧರ್ಮಶಾಸ್ತ್ರದ ವಿಷಯಗಳನ್ನೆಲ್ಲ ತಿಳ್ಕೊಂಡು ಈಗ ಅವರೇನಾಗಿದ್ದಾರೆ, ದೇವರ ಒಂದು ಆಶೀರ್ವಾದ ಸಹ ಅವ್ರ ಜೊತೆಯಲ್ಲಿ ಇದ್ದಿದ್ರಿಂದ ಅವರಿಗೆ ಈಗ ದೇವರ ಕಾರ್ಯ ಮಾಡೋದಿಕ್ಕೆ ಪ್ರಾರಂಭ ಆಲ್ರೆಡಿ 12ನೇ ವರ್ಷದಲ್ಲಿ ಮಾಡೋದನ್ನ ನಾವಿಲ್ಲಿ ನೋಡ್ತೀವಿ. ಅದಕ್ಕೆ ಬೇರೆ ಪರಿಸಾಯರಿಗೆ, ಶಾಸ್ತ್ರಿಗಳಿಗೆ, ಯಹೂದಿರಿಗೆ ಇನ್ ಜನರಲ್, ಇವ್ರು ಯಾವ ರೀತಿ ಇದನ್ನೆಲ್ಲ, ಇವ್ನು ಯಾರು ಬಡಗಿ ಮಗ ಅಂತಾನೆ ಅವರು ಅವ್ರ ಮನಸ್ಸಲ್ಲಿ. ಅದಕ್ಕೆ ಒಂದ್ ಮಾತು ಹೇಳ್ತಾರೆ, ಯೋಹಾನ 7ನೇ ಅಧ್ಯಾಯ 15ನೇ ವಚನ, John 7:15. ಜಾತ್ರೆಯ ಮಧ್ಯಕಾಲದಲ್ಲಿ ಯೇಸು ದೇವಾಲಯಕ್ಕೆ ಹೋಗಿ ಬೋಧಿಸುತ್ತಿದ್ದನು. ಯಹೂದ್ಯರು ಅದಕ್ಕೆ ಆಶ್ಚರ್ಯಪಟ್ಟು, ವಿದ್ಯಾಭ್ಯಾಸ ಮಾಡದಿರುವ ಈತನಿಗೆ ಶಾಸ್ತ್ರಗಳು ತಿಳಿದಿರುವುದು ಹೇಗೆ ಎಂದು ಹೇಳುತ್ತಿದ್ದರು. ವಿದ್ಯಾಭ್ಯಾಸ ಮಾಡ್ಕೊಂಡಿಲ್ಲ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಆದ್ರೆ ಮೇರಿ ಮತ್ತೆ ಎಸ್ಪೆಷಲಿ ಮೇರಿ ಅವ್ರು ಏನ್ ಮಾಡಿದ್ದಾರೆ, ಆ ಒಂದು ಶಾಸ್ತ್ರದ ಅಭ್ಯಾಸ, ವಿದ್ಯಾಭ್ಯಾಸ ಅದ್ರ ಜೊತೆಯಲ್ಲಿ ಶಾಸ್ತ್ರದ ಅಭ್ಯಾಸನ ಮಾಡಿದ್ದಾರೆ ಅಂತ ಒಂಥರ ಹಿಸ್ಟಾರಿಕಲ್ ಆಗಿ ಹಿಸ್ಟೋರಿಯನ್ಸ್ ಅದ್ರ ಬಗ್ಗೆ ಹೇಳ್ತಾರೆ. ಅದ್ರ ಜೊತೆಯಲ್ಲಿ ಯೇಸು ಕ್ರಿಸ್ತನು ಧರ್ಮ ಯಹೂದ್ಯರು ಮಾಡುವಂತ ಎಲ್ಲಾ ಧರ್ಮ ಕಾರ್ಯಗಳ ಬಗ್ಗೆನೂ ಅವ್ರು ಏನ್ ಮಾಡಿದ್ದಾರೆ, ಅವರಿಗೆ ಜ್ಞಾನ ಇಷ್ಟು ಇತ್ತು, ಜೊತೆನಲ್ಲಿ ಅದ ಕಾರ್ಯಗಳನ್ನು ಮಾಡುದು. ಎಲ್ಲಿಯವರೆಗೆ ಅವರು ದೀಕ್ಷಾ ಸ್ನಾನ ಹೊಂದಿದ ನಂತರನೇ ಅವರು ಅವರ ಪ್ರಚಾರವನ್ನ, ಅವರು ಬೇರೆ ರೀತಿಯ ಕಾರ್ಯಗಳನ್ನ ಮಾಡುದು, ಅಲ್ಲಿಯವರೆಗೆ ಯಹೂದ್ಯರು ಮಾಡುವಂತ ಎಲ್ಲಾ ಕಾರ್ಯಗಳನ್ನು, ಸಬ್ಬತ್ ಆಚರಿಸೋದೇ ಆಗ್ಲಿ ಅಥವಾ ದೇವಾಲಯಕ್ಕೆ ಹೋಗೋದೆ, ಅದನ್ನೆಲ್ಲ ಅವ್ರು ಏನ್ ಮಾಡಿದ್ದಾರೆ, ಕಾರ್ಯ ಮಾಡಿದಾರೆ ಅವರ ಕಾರ್ಯಗಳನ್ನೆಲ್ಲ. ಮತ್ತೆ ಈ ಧರ್ಮಶಾಸ್ತ್ರವನ್ನ ಓದುವಂತ ರೀತಿನೇ ಬೇರೆ ಇದೆ ಆಕ್ಚುಲಿ. ಅದನ್ನ ಕೆಲವೆಲ್ಲ ಪದ್ಯದ ರೂಪದಲ್ಲಿತ್ತು, ಕೆಲವು ಹಾಡುಗಳ ರೂಪದಲ್ಲಿತ್ತು. ಅದನ್ನ ಓದ್ಬೇಕಾದ್ರೆ ಅದನ್ನ ಬರೀ ನಾವು ಜಸ್ಟ್ ಈ ರೀತಿ ನಾವು ಸತ್ಯವೇದ ಓದ್ತೀವಲ್ಲ ಆ ರೀತಿ ಅಲ್ಲ. ಅವರ ಧರ್ಮಶಾಸ್ತ್ರ ಓದ್ಬೇಕಾದ್ರೆ ಅದರ ವಿಧ ವಿಧಾನನೇ ಬೇರೆ, ಅದನ್ನ ಹೇಳುವಂತ ರೀತಿನೇ ಬಹಳ ವ್ಯತ್ಯಾಸವಾಗಿದೆ. ನೀವು ಯಾವ್ದಾದ್ರು ಒಂದು, ನೀವು ಮುಸ್ಲಿಂ ಇದ್ರಲ್ಲಿ ನೋಡಿರ್ತೀರಲ್ವಾ ಯಾವ ರೀತಿ ಒಬ್ಬ ಕುರಾನ್ ಓದ್ತಾರೆ, ಈ ರೀತಿ ಓದಕ್ ಆಗೋದಿಲ್ಲ, ಓದೋದು ಇಲ್ಲ ಅವರು. ಅಥವಾ ನೀವು ನಮಾಜ್ ಮಾಡೋದನ್ನ ಕೇಳಿದ್ದೀರಾ, ಆಲ್ಮೋಸ್ಟ್ ಈಕ್ವಲೆಂಟ್ ಆಗಿರುತ್ತೆ ಇವರು ಹೀಬ್ರೂ ಮಾಡುವಂತ ಕೆಲವು ಅವರು ಹೇಳುವಂತ ವಾಕ್ಯಗಳಾಗ್ಲಿ, ಅವ್ರ ಪ್ರೇಯರ್ಗಳಲ್ಲಾಗ್ಲಿ ಸ್ವಲ್ಪ ಒಂದು ರಿಸೆಂಬ್ಲೆನ್ಸ್ ಇದೆ. ಹಾಗೆ ಯೇಸು ಕ್ರಿಸ್ತನು ಈಗ ದೀಕ್ಷಾ ಸ್ನಾನ ತಗೊಳ್ಳುವಂತ ಸಮಯದಲ್ಲೂ ಸಹ ಯಾವ ರೀತಿ ಯೋಹಾನನ ಜೊತೆ ಒಂದು ದೀಕ್ಷಾ ಸ್ನಾನ ಮಾಡುವಂತ ಸಮಯದಲ್ಲಿ ಯಾವ ರೀತಿ ಒಂದು ಸಂದರ್ಭ ಬಂತು, ಅದನ್ನು ಯಾವ ರೀತಿ ಅವ್ರನ್ನ ಅವ್ರ ರಿಲೇಟ್ ಮಾಡ್ತಾರೆ ಯೋಹಾನನ ಜೊತೆ. ಒಂದು, ನಾನ್ ದೇವರ ಮಗ, ನೀನ್ ಯಾರೋ, ನೀನ್ ಬಹಳ ಒಂದು ಪ್ರವಾದಿ ಅಷ್ಟೇ ಅಂತ ಹೇಳ್ದಿರಾ, ಯೋಹಾನನ್ ಎಷ್ಟು ಮರ್ಯಾದೆ ಕೊಡ್ತಾರೆ ಅಂದ್ರೆ, ಎಗೇನ್ ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಅಸ್. ಒಬ್ಬ ದೇವರ ಮಕ್ಕಳನ್ನ ನಾವು ನೋಡುವಾಗ ನಾವು ಯಾವ ರೀತಿಯ ಒಂದು ಸಂದರ್ಭ, ಅಂತ ಸಂದರ್ಭಗಳಲ್ಲಿ ನಾವು ಯಾವ ರೀತಿ ನಮ್ಮ ನಡ್ಕೊಳ್ತೀವಿ, ನಾವು ಯಾವ ರೀತಿ ಒಂದು ಪ್ರತಿಬಿಂಬಿಸ್ತೀವಿ ಅಥವಾ ನಾವು ಅದನ್ನ ಒಂದು ರೆಸ್ಪಾಂಡ್ ಮಾಡ್ತೀವಿ ಅಂತ ಸಿಚುಯೇಷನ್ ಅಲ್ಲಿ, ಅದನ್ನ ನಾವು ಯೇಸು ಕ್ರಿಸ್ತನು ಯೋಹಾನನ ಜೊತೆ ನಡೆದಂತ ಕಾರ್ಯಗಳಿಗೆ ನಾವು ಹೋಲಿಸಿ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತಾಯ 3ನೇ ಅಧ್ಯಾಯ 13ರಿಂದ 15ನೇ ವಚನ. ಆ ಕಾಲದಲ್ಲಿ ಯೇಸು ಯೋಹಾನನಿಂದ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲೀಲಾಯದಿಂದ ಯೋರ್ದಾನ್ ಹೊಳೆಗೆ ಬಂದನು. ಆಗ ಯೋಹಾನನು, ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನೋ ಎಂದು ಹೇಳಿ ಆತನನ್ನು ತಡೆಯುತ್ತಾ ಇದ್ದನು. ಆದರೆ ಯೇಸು ಅವನಿಗೆ,
ಸತ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು. ಅಲ್ಲಿ ಯೋಹಾನ ಬಹಳ ಒಂದು ರೀತಿಯ ತಗ್ಗಿದ ಸ್ವಭಾವದಲ್ಲಿ ಅದನ್ನು ಪ್ರವಾದಿಗಳಲ್ಲಿ ಉನ್ನತವನ್ನಾಗಿದ್ರು ಸಹ ಯೇಸು ಕ್ರಿಸ್ತನಿಗೆ ಆ ರೀತಿ ಮರ್ಯಾದೆ ಅವ್ರು ತೋರಿಸ್ತಾರೆ. ಅದೇ ರೀತಿ ಯೇಸು ಕ್ರಿಸ್ತನು ಸಹ ಅದಕ್ಕೆ ಉತ್ತರವಾಗಿ ಅವ್ರಿಗೆ ಎಗೇನಿಸ್ಟ್ ಆಗಿ ಇಲ್ದಿರಾ, ಯಾಕಂದ್ರೆ ಯೋಹಾನ ಅಲ್ಲಿವರೆಗೆ ಏನ್ ಮಾಡ್ತಾ ಇದ್ರು, ಎಲ್ಲರಿಗೆ ದೀಕ್ಷಾ ಸ್ನಾನ ಕೊಡ್ತಾ ಇದ್ರು, ಆ ನಂತರ ಯೇಸು ಸ್ವಾಮಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಇಲ್ಲಿ ಆ ಯೋಹಾನನಿಗೆ ಯೇಸು ಕ್ರಿಸ್ತನು ತೋರಿಸಿದಂತ ಒಂದು ಮರ್ಯಾದೆ, ಧರ್ಮಶಾಸ್ತ್ರವನ್ನ ನಾನೆಲ್ಲ ನೆರವೇರಿಸಬೇಕಾಗಿದೆ ಅಂತ ಹೇಳಿ ಅವರು ಮಾಡುವಂತ ಒಂದು ಕಾರ್ಯ. ಮತ್ತೆ ಮೇರಿದೆ ಒಂದು ಕಂಪ್ಲೀಟ್ ಮಾಡೋದಾದ್ರೆ ಆ ಒಂದು ಪಿಕ್ಚರ್, ಅವರ ಜೊತೆಯಲ್ಲಿ ಇನ್ನೊಂದು ಒಂದು ಸಂದರ್ಭ ನಮ್ಗೆ ಗೊತ್ತಿದೆ, ಕಾನಾ ಊರಿನಲ್ಲಿ ನಡೆದಂತ ಮದುವೆ. ಮದುವೆನಲ್ಲಿ ಯಾವ ರೀತಿ ಯೇಸು ಸ್ವಾಮಿ ಆ ಒಂದು ಮದುವೆ ಕಾರ್ಯವನ್ನು ಸಹ ಬಹಳ ಉನ್ನತ ಅಂತಾನೆ ಅವ್ರು ಪರಿಗಣಿಸ್ ಮ್ಯಾರೇಜ್ ಈಗ ಮ್ಯಾರೇಜ್ ಮಾಡ್ಕೋಬಾರ್ದು ಅಂತ ಅವ್ರಿಗೆ ಏನು ಹೇಳಲಿಲ್ಲ. ನೀವೇನೇ ದೇವರ ಕಾರ್ಯಗಳನ್ನು ಮಾಡಬೇಕಾದ್ರೂ ಈ ಮ್ಯಾರೇಜ್ ಅನ್ನೋದು ಒಂದು ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ ಈ ಭೂಲೋಕದ ಸಂಬಂಧದಲ್ಲಿ, ಅದು ಒಂದು ಒಳ್ಳೆಯ ಒಂದು ಕಾರ್ಯ ಒಂದು ಜೀವನದಲ್ಲಿ ಅಂತ ಹೇಳಿ ಅದನ್ನ ಆಶೀರ್ವದಿಸಿದ್ರು. ಅದಕ್ಕೆ ಪ್ರಯೋಜನಕರವಾಗಿ ಅವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಆದಾಗ ವೈನ್ ಹೋದಾಗ ಅದನ್ನ ಮಾಡಿಕೊಟ್ರು. ಮತ್ತೆ ತಂದೆ ತಾಯಿಯ ಜೊತೆನಲ್ಲಿ ಕ್ರಮೇಣ ಏನ್ ಮಾಡ್ತಾ ಇದ್ದಾರೆ, ಈಗ ರಿಲೇಶನ್ಶಿಪ್ ನ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ವಿರೋಧ ಮಾಡ್ಲಿಲ್ಲ ಅಥವಾ ಅವ್ರನ್ನ ಗೌರವ ತೋರಿಸದೇ ಇರ್ಲಿಲ್ಲ, ಬಟ್ ಅವರ ಒಂದು ಕುಟುಂಬದಲ್ಲಿದ್ದಂತ ಒಂದು ರಿಲೇಶನ್ಶಿಪ್ ಈಗ ಕಡಿಮೆ ಆಗಿ ದೇವರ ಕಾರ್ಯಗಳನ್ನ ಮಾಡೋದಕ್ಕೆ ಏನಾಗ್ತಾ ಇದ್ದಾರೆ, ಈಗ ಯೇಸು ಸ್ವಾಮಿ ಸಿದ್ಧ ಆಗ್ತಾ ಇದ್ದಾರೆ. ಅಗೇನ್ ಇಟ್ಸ್ ಅನ್ ಎಕ್ಸಾಂಪಲ್. ಇದು ನಮ್ಮ ಜೀವನ ಈ ವರ್ಷದಲ್ಲಿ ಇದನ್ನ ಮಾಡ್ಬೇಕು, ನೀವು 35 ವರ್ಷ ಆದಾಗ ಇದು ಮಾಡ್ಬೇಕು ಆ ತರ ಅಲ್ಲ. ನಮ್ಮ ವ್ಯಕ್ತಿಗತವಾದಂತ ಸ್ಥಿತಿಗತಿಗಳು ಬೇರೆ ತರ ಇರುತ್ತೆ, ನಮ್ಮ ಕುಟುಂಬದ ಸ್ಥಿತಿ ಬೇರೆ ತರ ಇರುತ್ತೆ. ನನ್ನ ಈ ಒಂದು ಕ್ರಿಸ್ತ ಜೀವನದಲ್ಲಿ ನಾನು ಯಾವ ರೀತಿ ಬೆಳೆದಿದ್ದೀನಿ, ಯಾವ ಒಂದು ಘಟ್ಟದಲ್ಲಿದ್ದೀನಿ, ಇದನ್ನೆಲ್ಲ ನಾವು ತಿಳ್ಕೊಂಡು ಆ ಸಂದರ್ಭಕ್ಕೆ ತಕ್ಕ ರೀತಿಯಲ್ಲಿ ನಾವೇನ್ ಮಾಡ್ಬೇಕಿದೆ, ನಮ್ಮ ಜೀವನವನ್ನ ನಡೆಸ್ಬೇಕು. ಓ ಯೇಸು ಸ್ವಾಮಿ ಬಿಟ್ಟೋಗೋದು ತಂದೆ ತಾಯಿಗಳನ್ನ ಕೇಳಿ ನಾನು ತಂದೆ ತಾಯಿನ ಬಿಟ್ಟು ಹೋಗೋದಾ ಅಂತ ಅಲ್ಲ. ತಂದೆ ತಾಯಿ ಕಡೆಯವ್ರಿಗೂ ಅವ್ರು ಮರ್ಯಾದೆ ಕೊಡ್ತಾರೆ. ತಾಯಿ ಎಲ್ಲಿವರೆಗೆ ಅನ್ಬೇಕಾದ್ರೆ ಒಂದು ಹಿಸ್ಟೋರಿಯನ್ಸ್ ಹೇಳ್ತಾರೆ, ಅವರು ಯೇಸು ಸ್ವಾಮಿ ಶಿಲುಬೆ ಮೇಲೆ ಸಾಯ್ಬೇಕಾದ್ರೆ ಬಹುಶಃ ಯೋಸೆಫ್ ಸತ್ತೋಗಿದ್ರು, ಮೇರಿಯ ಗಂಡ. ಆದ್ರಿಂದ ಅವೇನ್ ಮಾಡ್ತಾರೆ, ಮೇರಿಗೆ ಯೋಹಾನನ್ನ ಕರೆದು ಮೇರಿನ ನೀನೇನ್ ಮಾಡಬೇಕ, ಜವಾಬ್ದಾರಿ ನಿನ್ ಮೇಲೆ ನಿಂದು ಅಂತ ಹೇಳಿ ಯೋಹಾನನ ಕೈಯಲ್ಲಿ ತನ್ನ ತಾಯಿಯನ್ನ ಒಪ್ಪಿಸಿ ಅವ್ರು ಹೋದ್ರು. ಅದನ್ನ ನಾವು ನೋಡ್ತೀವಿ ಆ ಸತ್ಯವೇದ್ಯದಲ್ಲೇ ನಾವು ನೋಡ್ತೀವಿ, ಯೋಹಾನ 19:26 John 19:26. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ ಅಮ್ಮ ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಶಿಷ್ಯನಿಗೆ ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಸೊ ಈ ರೀತಿ ಯೋಹಾನ್ ಮೇರಿಯನ್ನ ನೋಡ್ಕೊಂಡು ಕಡೆ ದಿನದವರೆಗೆ ಅಂತ ಹಿಸ್ಟ್ರಿನಲ್ಲಿ ಇದೆ, ರೆಕಾರ್ಡ್ ಇಲ್ಲ, ಬಟ್ ಆ ರೀತಿ ಹಿಸ್ಟೋರಿಯನ್ಸ್ ಹೇಳ್ತಾರೆ. ಸೊ ಆ ಒಂದು ಕಾರ್ಯವನ್ನ ಅಂದ್ರೆ ಯೇಸು ಕ್ರಿಸ್ತನು ತನ್ನ ತಂದೆ ತಾಯಿಗಳಿಗೆ ಮರ್ಯಾದೆ ಕೊಟ್ಟರು ಎಲ್ಲಿವರೆಗೆ, ಮತ್ತೆ ಜವಾಬ್ದಾರಿಯನ್ನು ವಹಿಸ್ಕೊಂಡು ಮೇರಿ ಇರುವವರೆಗೂ ಸಹ ಅವರು ಅವರಿಗೆ ಒಂದು ಬೇರೆ ರೀತಿಯ ಒಂದು ಅವ್ರ ಜೀವನ ನಡೆಸೋದಕ್ಕೆ ಒಂದು ಆಧಾರವಾಗಿ ಯೋಹಾನನ ಜೊತೆಲಿ ಇರ್ಲಿಕ್ಕೆ ಅವ್ರನ್ನ ಬಿಟ್ರು. ಮತ್ತೆ ನಾವು ಮೇರಿನ ಎಲ್ಲಿ ನೋಡ್ತೀವಿ ಅನ್ಬೇಕಾದ್ರೆ ಪೆಂತೆಕೋಸ್ ದಿನದಲ್ಲಿ ಮಾಡಿ ಮನೆಯಲ್ಲಿ ಮೇರಿ ಸಹ ಇದ್ರು. ಅದು ನಮ್ಗೆ ಲಾಸ್ಟ್ ರೆಕಾರ್ಡ್ ಆಗಿರುವಂತ ಒಂದು ವಿಷಯ. ಅದು ನಮ್ಗೆ ಆಕ್ಟ್ಸ್ ಆಫ್ ಪ್ರಪೋಸಲ್ಸ್ ಅಲ್ಲಿ ಬರುತ್ತೆ, 1:14 ನಮ್ಗೆ ಗೊತ್ತಿದೆ. ಇದ್ರ ಜೊತೆನಲ್ಲಿ ಯೇಸು ಕ್ರಿಸ್ತನಿಗೆ ತಮ್ಮಂದಿರಿದ್ರು, ತಂಗಿಯರು ಇದ್ರು, ಕಸಿನ್ಸ್ ಆಗಿರ್ಬೋದು ಅಥವಾ ಡೈರೆಕ್ಟ್ ಬ್ರದರ್ಸ್ ಇದ್ರು, ಮತ್ತೆ ಸಿಸ್ಟರ್ಸ್ ಇದ್ರು ಅಂತ ರೆಕಾರ್ಡ್ ಆಗಿದೆ. ಮತ್ತೆ Mark 6:3 ಇವನು ಆ ಬಡಗಿಯಲ್ಲವೇ? ಇವನು ಮರಿಯಳ ಮಗನಲ್ಲವೇ? ಯಾಕೋಬ, ಯೋಸೆ, ಯೂದ, ಸೀಮೋನ ಇವರ ಅಣ್ಣನಲ್ಲವೇ? ಇವನ ತಂಗಿಯರು ಇಲ್ಲಿ ನಮ್ಮಲ್ಲಿ ಇದ್ದಾರಲ್ಲವೇ ಎಂದು ಮಾತಾಡಿಕೊಂಡು ಆತನ ವಿಷಯವಾಗಿ ಬೇಸರಗೊಂಡರು. ಅಂದ್ರೆ ಬ್ರದರ್ಸ್ ಸಿಸ್ಟರ್ಸ್ ಸಹ ಯೇಸು ಸ್ವಾಮಿ ಶಿಲುಬೆ ಆದ ನಂತರ ಬಹಳ ವರ್ಷಗಳ ನಂತರನೇ ಅವರಿಗೆ ಯೇಸು ಕ್ರಿಸ್ತನ ಒಂದು ನಿಜವಾದ ಅರ್ಥ ಅವ್ರಿಗಾಗಿತ್ತು. ಅಲ್ಲಿವರೆಗೆ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿರ್ಲಿಲ್ಲ ಆ ತರ ಓನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್.
ಜೊತೆನಲ್ಲಿದ್ದಾಗ ಅವ್ರು ಮೂರುವರೆ ವರ್ಷಗಳ ಕಾಲದಲ್ಲಿ ಇದ್ದಾಗ ಕಂಪ್ಲೀಟ್ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರ್ಲಿಲ್ಲ ಅವ್ರ ಓನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಅದನ್ನೇ ನಾವು ನೋಡ್ತೀವಿ ಈಗ ಗಲಾತಿ 1:19 ಒಂದು ವಚನ ಈ ರೀತಿ ಬರುತ್ತೆ, ಗಲಾತಿಯನ್ಸ್ 1:19. ಕರ್ತನ ತಮ್ಮನಾದ ಯಾಕೋಬನಲ್ಲದೆ ಅಪೋಸ್ತಲರಲ್ಲಿ ಬೇರೆ ಯಾರನ್ನು ಕಾಣಲಿಲ್ಲ. ಸೊ ಅಲ್ಲಿ ಆ ರೀತಿ ಒಬ್ಬ ಮಾತ್ರ ಇಲ್ಲಿ ಇರ್ತಾರೆ. ಅದಕ್ಕೆ ಮುಂಚೆ ಯೋಹಾನ 7:3-5 ಜಾನ್ ಜಾತ್ರೆಯು ಸಮೀಪವಾದಾಗ ಆತನು ತಮ್ಮಂದಿರು ಆತನಿಗೆ, ನೀನು ಮಾಡುವ ಕಾರ್ಯಗಳನ್ನು ನಿನ್ನ ಶಿಷ್ಯರು ಸಹ ನೋಡುವಂತೆ ಇಲ್ಲಿಂದ ಹೊರಟು ಯುದಾಯಕ್ಕೆ ಹೋಗು. ಪ್ರಸಿದ್ಧಿಗೆ ಬರಬೇಕೆಂದಿರುವ ಯಾವನಾದರೂ ತಾನು ಮಾಡುವುದನ್ನು ಮರೆಯಲ್ಲಿ ಮಾಡುವುದಿಲ್ಲವಲ್ಲ. ನೀನು ಇಂಥ ಕಾರ್ಯಗಳನ್ನು ಮಾಡುವನಾದ್ದರಿಂದ ಲೋಕಕ್ಕೆ ತಿಳಿಯಪಡಿಸಿಕೋ ಎಂದು ಹೇಳಿದರು. ಅವ್ರನ್ನ ಒಂದ್ ರೀತಿ ಮನೆಯಿಂದ ಒಂದ್ ರೀತಿ ಕಳ್ಸಿಬಿಡ್ತಾನೆ. ಇವಾಗ ಬೇರೆ ನಿಮ್ ಶಿಷ್ಯರಿದಾರಲ್ಪ ಅವ್ರ ಜೊತೆಲಿ ಇರಿ, ನಮ್ ಜೊತೆಲಿ ಏನ್ ಮಾಡೋದು ಅಂತ ನಿಶ್ಚಿತಿ ಇಲ್ಲ ಅಂತ ಮೊದ್ಲು ರಿಜೆಕ್ಟ್ ಮಾಡ್ಬಿಡ್ತಾರೆ ಅವ್ರ ಓನ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್. ಬಟ್ ಆಮೇಲೆ ಅವರು ಅವ್ರಿಗೆ ಗೊತ್ತಾಗುತ್ತೆ ಯೇಸು ಕ್ರಿಸ್ತನ್ ಯಾರು ಅಂತ ಹೇಳಿ ಆಮೇಲೆ ಅಕ್ಸೆಪ್ಟ್ ಮಾಡ್ಕೊಳ್ತಾ ಆತನೇ ಬರಬೇಕಾದ ಮೆಸ್ಸಿಯನ್ ಅಂತ ಹೇಳಿ. ಅಂದ್ರೆ ಅಗೇನ್ ಈ ಒಂದ್ ಪ್ರತಿಯೊಂದು ಘಟನೆಯಲ್ಲೂ ನಮಗೆ ಏನು ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿ ನಡ್ಕೊಳ್ತೀವಿ, ನಮ್ಗೆ ಯಾವ ಪರಿಸ್ಥಿತಿ ಬರೋಕೆ ಸಾಧ್ಯತೆ ಇದೆ, ಆ ಬಂದಾಗ ನಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದಕ್ಕೆ ಯೇಸು ಕ್ರಿಸ್ತ ನಮಗೆ ಏನಾಗಿದ್ದಾರೆ ಮಾದರಿ ಆಗಿದ್ದಾನೆ. ಮತ್ ಡೈರೆಕ್ಟ್ ಆಗಿ ಅದೇ ರೀತಿ ನಾವು ನಡ್ಕೊಳ್ಬೇಕು ಅಂತಲ್ಲ, ಅಟ್ಲೀಸ್ಟ್ ಒಂದು ಎಕ್ಸಾಂಪಲ್ ಇದೆ, ಅದನ್ನ ನಾವು ಯಾವ ರೀತಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು, ಅದು ಅಡಾಪ್ಟ್ ಮಾಡ್ಕೊಳ್ಬೇಕು, ಅದಕ್ಕೆ ಅದು ನಮಗೆ ಬಿಟ್ಟಿದೆ. ಅದಕ್ಕೆ ಬೇರೆ ಕೆಲವು ಮಾರ್ಗಗಳಿಗೆ ನಮಗೆ ಸತ್ಯವೇದದಲ್ಲಾಗ್ಲಿ ಬೇರೆ ಹಿರಿಯ ಸಹೋದರರಿಂದ ನಮಗೆ ಒಂದು ಮಾರ್ಗದರ್ಶನ ಸಿಗುತ್ತೆ ಅಂತ ಸಮಯಗಳು ಬಂದಾಗ ಅಥವಾ ಸಂದರ್ಭಗಳು ಬಂದಾಗ. ನೆಕ್ಸ್ಟ್ ನಾವು ನೋಡುವಂತದ್ದು ಮಗ್ದಲದ ಮರಿಯಳು. ಇವರ ಒಂದು ರಿಲೇಶನ್ಶಿಪ್ ಯೇಸುಕ್ರಿಸ್ತನ ಜೊತೆ ಬಹಳ ಗಾಢವಾಗಿತ್ತು. ಅಂದ್ರೆ ಮಗ್ದಲದ ಮರಿಯಳು ಅವಳಿಗೆ ಒಂದ್ ರೀತಿ ಹುಚ್ಚಿ ಆಗ್ಬಿಟ್ಟಿರ್ತಾಳೆ, 7 ದೆವ್ವಗಳು ಇತ್ತು ಅಂತ ಹೇಳ್ತಾರೆ ಸತ್ಯವೇದದಲ್ಲೇನೆ. ಇಡೀ ಆ ಸಮಾಜದಲ್ಲಿ ಅವಳಿಗೆ ಒಂದು ಸ್ಥಾನ ಅಂತಾನೆ ಇರ್ಲಿಲ್ಲ, ಎಲ್ಲರೂ ಅವಳಿಗೆ ಕೀಳಾಗಿ ನೋಡ್ಕೊಳ್ತಾ ಇದ್ರು. ಕೆಲವು ಸತಿ ಅವ್ರು ಹಿಂಸೆನು ಮಾಡಿರ್ಬಹುದು ಅವಳಿಗೆ, ಯಾಕಂದ್ರೆ ಆ ಒಂದು ಪರಿಸ್ಥಿತಿಯಲ್ಲಿ ಆ ಮಗ್ದಲದ ಮರಿಯಲ್ಲಿದ್ರು. ಯೇಸು ಕ್ರಿಸ್ತನು ಅವಳನ್ನ ನೋಡಿ ಅವ್ರನ್ನ ತನ್ನ ಒಂದು ಆಶೀರ್ವಾದವನ್ನ ಕೊಟ್ಟು ಆ ದೆವ್ವಗಳನ್ನ ಬಿಡಿಸಿ ಅವರಲ್ಲಿ ಬಿಡಿಸಿದಾಗ ಆ ಮಗ್ದಲದ ಮರಿಯಳು ಯಾವ ರೀತಿ ಬೇರೆ ಮರಿಯಳು ಇರ್ತಾರ, ಯೋಸೆಫ ಅವರ ತಾಯಿ, ಜಬೆದಾಯನ ಮಕ್ಕಳಾದ ಅವರ ತಾಯಿ ಸಹ, ಅವಳ ಹೆಸರು ಸಹ ಮೇರಿ, ಯೇಸು ಕ್ರಿಸ್ತನ ತಾಯಿ ಸಹ ಮೇರಿ, ಮಗ್ದಲದ ಮರಿಯಳು ಸಹ ಈಕ್ವಿವೆಲೆಂಟ್ ಆಗಿ ಇವ್ರ ಜೊತೆನಲ್ಲೇ ಇತ್ತು. ಆನಂತರ ಎಲ್ಲಿವರೆಗೆ ಅನ್ಬೇಕಾದ್ರೆ ಶಿಲುಬೆ ಮರಣ ಆದಾಗ್ಲೂ ಅಲ್ಲೇ ನಿಂತಿರ್ತಾರೆ ಮೇರಿ, ಮತ್ತೆ ಅವರು ಸತ್ತು ಆ ಇದ್ರಲ್ಲಿ ಇಟ್ಟಾಗ ಸಮಾಧಿಯಲ್ಲಿ ಇದ್ದಾಗ ಫಸ್ಟ್ ಬಂದು ನೋಡಿದ್ದು ಬಂದು ಆ ಸಮಾಧಿಗೆ ಬಂದಿದ್ದನು ಮಗ್ದಲದ ಮರಿಯಳೆ. ಆ ರೆಸರೆಕ್ಷನ್ ಸಹ ಅವಳು ನೋಡಲ್ಲ, ಬಟ್ ಯೇಸು ಸ್ವಾಮಿ ಮಹಿಮೆಯಲ್ಲಿ ಹೋಗಿದ್ದಾರೆ ಅಂತ ತಿಳ್ಕೊಳ್ತು ಹೋಗಿ ಊರಲ್ಲಿ ಹೋಗಿ ಎಲ್ಲ ಪ್ರಚಾರ ಮಾಡ್ತಾಳೆ. ಸೊ ಮಗ್ದಲದ ಮೇರಿ ಮತ್ತೆ ಯೇಸು ಕ್ರಿಸ್ತನ ಒಂದು ಸಂಬಂಧ, ಅವರ ಆ ಒಂದು ಕಾರ್ಯಗಳು ಯಾವ ರೀತಿ ಅನ್ನೋದು ಬಹಳ ಗಾಢವಾಗಿ ಇರುವಂತ ಒಂದು ಸಂಬಂಧ ಅಂತ ನಾವು ನೋಡ್ತೀವಿ. ಮ್ಯಾಥ್ಯೂ 27:55-56. ಇದಲ್ಲದೆ ಅನೇಕ ಸ್ತ್ರೀಯರು ಅಲ್ಲಿ ಇದ್ದು ದೂರದಿಂದ ನೋಡುತ್ತಿದ್ದರು. ಇವರು ಯೇಸುವಿನ ಸೇವೆ ಮಾಡುತ್ತಾ ಗಲೀಲಾಯದಿಂದ ಆತನ ಹಿಂದೆ ಬಂದಿದ್ದರು. ಇವರಲ್ಲಿ ಮಗ್ದಲದ ಮರಿಯಳು, ಯಾಕೋಬ ಯೋಸೆಯರ ತಾಯಿಯಾದ ಮರಿಯಳು, ಜಬದಾಯನ ಮಕ್ಕಳ ತಾಯಿಯೂ ಇದ್ದರು. ಅದೇ ಮತ್ತಾಯ ಸಾರಿ ಮಾರ್ಕ್ 16:9 Mark 16:9. ವಾರದ ಮೊದಲನೆಯ ದಿನ ಬೆಳಗ್ಗೆ ಯೇಸು ಜೀವಿತನಾಗಿ ಎದ್ದ ಮೇಲೆ ಮಗ್ದಲದ ಮರಿಯಳಿಗೆ ಮೊದಲು ಕಾಣಿಸಿಕೊಂಡನು. ಫಸ್ಟ್ ಕಾಣಿಸ್ಕೊಂಡಿದ್ದು ತನ್ನ ತಾಯಿ ಮರಿಯಲ್ಲ, ಮಗ್ದಲದ ಮರಿಯಳಿಗೆ. ಅಂದ್ರೆ ನಮ್ಮ ಸಹೋದರ ರಾಜು ಬಹಳಷ್ಟು ಕಡೆ ಹೋಗ್ತಾ ಇರ್ತಾರೆ ಈಗ ಈ ಒಂದು ಸ್ವಾರ್ಥ ಕೆಲಸಗಳಲ್ಲಿ, ಅವ್ರಿಗೆ ಈ ರೀತಿ ಪರಿಸ್ಥಿತಿಗಳು ಬರ್ಬಹುದು. ಅಂದ್ರೆ ಯಾರ್ಯಾರನ್ನೋ ಮೀಟ್ ಮಾಡ್ತಾರೆ, ಕೆಲವು ಕೀಳಾದ ವ್ಯಕ್ತಿಗಳು, ಕೆಲವು ಭಯಂಕರವಾಗಿರುವಂತ ವ್ಯಕ್ತಿಗಳು, ಕೆಲವು ಕಮ್ಯುನಿಟೀಸ್ ಆ ತರ ಇರ್ಬಹುದು. ನಮಗೆ
ಆ ರೀತಿ ಎಕ್ಸ್ಪೀರಿಯನ್ಸ್ ಯಾಕೆ ನಾನು ಆ ಥರ ಕೆಲಸ ಮಾಡ್ತಿಲ್ಲ, ಬಟ್ ಸಹೋದರ ಮಾಡ್ತಿದ್ದಾರೆ. ಅವ್ರಿಗೆ ಎಲ್ಲ ಕೆಲವು ಸಂದರ್ಭಗಳು ಬಂದಾಗ ತನ್ನ ಯಾವ ರೀತಿ ಎದುರಿಸಲಿಕ್ಕೆ ಸಾಧ್ಯ, ಯಾವ ರೀತಿ ನಡ್ಕೊಳ್ಬೇಕು, ಇದಕ್ಕೆಲ್ಲ ಒಂದು ರೀತಿಯಲ್ಲಿ ನಮಗೆ ಸತ್ಯವೇದದಲ್ಲೇ ಒಂದು ಮಾದರಿಯನ್ನ ಯೇಸು ಸ್ವಾಮಿ ಬಿಟ್ಟು ಹೋಗಿದ್ದಾರೆ. ಸೊ ಅದನ್ನೇ ನಾವೀಗ ನೋಡ್ತಾ ಇದ್ದೀವಿ. ಮುಂದೆ ಯೇಸು ಸ್ವಾಮಿ ಬಹಳಷ್ಟು ಕೆಲಸ ಮಾಡಿದ್ದು ಸಮಾರ್ಯದವರ ಜೊತೆ. ಈ ಸಮಾರ್ಯದವರು ಯಾರಪ್ಪ ಅನ್ಬಿಟ್ಟಾದ್ರೆ, ಅಗೇನ್ ಅವರ ಒಂದು ಯಹೂದ್ಯರಲ್ಲಿ ಒಂದು ಜನಾಂಗ ಸಮಾರ್ಯದವರು, ಅವರಿಗೆ ಒಂದು ಒಳ್ಳೆ ಸ್ಥಾನ ಇರಲಿಲ್ಲ. ಯಹೂದ್ಯರು ಇವನ್ನ ಬಹಳ ಕೀಳಾಗಿ ನೋಡ್ತಾ ಇದ್ರು, ಯಾಕಂದ್ರೆ ಇವರು ಬೇರೆ ಅನ್ಯ ಜನಾಂಗದವರ ಮಿಕ್ಸ್ ಆಗಿ ಬಹಳ ವರ್ಷಗಳ ಹಿಂದಿನಿಂದ 600 ವರ್ಷ ಬ್ಯಾಬಿಲೋನ್ ರಾಜ್ಯ ಇವರು ಯಾವಾಗ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಬಂದಂತ ಅನ್ಯರು ಇವನ್ನೆಲ್ಲ ಮಿಕ್ಸ್ ಆಗಿ ಈ ಒಂದು ಬೇರೆ ಒಂದು ಜನಾಂಗನೇ ಉಂಟಾಗ್ಬಿಡುತ್ತೆ ಯಹೂದ್ಯರಲ್ಲಿ. ಯಹೂದ್ಯರಲ್ಲಿ ನಾನು ಇವಾಗ ಬ್ರಾಹ್ಮಣ್ ಯಾರು ಹೇಳ್ತಾರೆ, ನಾನು ಡೈರೆಕ್ಟ್ ಡಿಸೆಂಡೆಂಟ್ ಆಫ್ ಬ್ರಹ್ಮ ನಮ್ಮನ್ನ ಕ್ರಿಯೇಟ್ ಮಾಡಿದ್ದಂದ್ರೆ ಬ್ರಾಹ್ಮಣ ಬ್ರಾಹ್ಮಿನ್ ಬೇರೆಯವ್ರನ್ನ ಅವರು ಹತ್ರ ಸೇರಿಸ್ಕೊಳ್ಳಲ್ಲ, ಎಸ್ಪೆಷಲಿ ಧರ್ಮ ಕಾರ್ಯಗಳಲ್ಲಿ. ಅದೇ ರೀತಿ ಯಹೂದ್ಯರು ಸಹ ಸಮಾರ್ಯದವ್ರನ್ನ ಬಹಳ ಕೀಳಾಗಿ ನೋಡ್ತಾ ಇದ್ರು, ಜೊತೆ ಸೇರ್ತಿರ್ಲಿಲ್ಲ. ಆದ್ರೆ ಯೇಸು ಸ್ವಾಮಿ ಹೆಚ್ಚಾಗಿ ಕೆಲಸ ಮಾಡಿದ್ದು ಸಮಾರ್ಯದವರ ಜೊತೆನಲ್ಲೇನೆ ಅವರಿಗೆ. ಅದರಲ್ಲಿ ನಮ್ಗೆ ಒಂದು ಘಟನೆ ಗೊತ್ತು, ಆ ಒಂದು ಬಾವಿಯ ಹತ್ರ ಆ ಒಂದು ವಯಸ್ಸಾದ ಸ್ತ್ರೀ ಬಂದು ಆ ಬಾವಿ ಹತ್ರ ನಿಂತಿದ್ದಾಗ ಯಾಕೊಬ್ಬನ್ನು ಕಟ್ಟಿಸಿದಂತ ಬಾವಿ, ಯೇಸು ಸ್ವಾಮಿ ಬಂದು ನನಗೆ ನೀರಡಿಕೆ ಆಗಿದೆ ನೀರು ಕೊಡು ಅಂದಾಗ ಯಾವ ರೀತಿ ಅವರ ಒಂದು ಡೈಲಾಗ್ ನಮಗ್ ಗೊತ್ತಿದೆ ಅಲ್ವಾ, ಎಷ್ಟು ಯಾವ ರೀತಿ ಒಂದು ಬಹಳ ಮೃದುವಾಗಿ ಬಹಳ ಒಂದು ರೆಸ್ಪೆಕ್ಟ್ಫುಲ್ ಆಗಿ ಆ ಒಂದು ಹೆಂಗಸಿಗೆ ಮಾತಾಡ್ಬೇಕಾದ್ರೆ. ಆ ಹೆಂಗಸು ಸಹ ಆ ರೀತಿ ಅವಳು ಒಂದು ಸಾಧಾರಣ ಸ್ತ್ರೀ ಆಗಿರ್ಲಿಲ್ಲ, ಬರೀ ಒಬ್ಬ ಮೆಸ್ತಿಯ ಬರ್ತಾರೆ, ಆತನು ಬಂದು ನಮಗೆ ನಮಗೆ ಒಂದು ರಾಜ್ಯವನ್ನ ಕೊಡ್ತಾರೆ ಅನ್ನುವಂತ ವಿಷಯ ಅವಳಿಗೆ ಗೊತ್ತಿದೆ. ಆ ಯೇಸು ಕ್ರಿಸ್ತನ ನಾನೇ ಬರೀ ಬರಬೇಕಾದ ಮೆಸ್ಸಿಯನ್ನು ನಾನೇ ಅಂದಾಗ ಹೋಗಿ ಊರಲ್ಲೆಲ್ಲ ಹೋಗಿ ಅವಳು ಏನ್ ಮಾಡ್ತಾಳೆ ಆ ಒಂದು ಪ್ರಚಾರ ಮಾಡೋದನ್ನ ನಾವು ನೋಡ್ತೀವಿ. ಜಾನ್ 4:26-29 ಅಲ್ಲ 25ರಿಂದನೇ ಓದಿ. ಆ ಹೆಂಗಸು ಆತನಿಗೆ, ಮೆಸ್ಸಿಯನು ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು, ಆತನು ಬಂದ ಮೇಲೆ ನಮಗೆ ಎಲ್ಲಾ ತಿಳಿಸುವನು ಎಂದು ಹೇಳಲು ಯೇಸು ಆಕೆಗೆ, ನಿನ್ನ ಸಂಗಡ ಮಾತನಾಡುತ್ತಿರುವ ನಾನೇ ಆ ಮೆಸ್ಸಿಯನು ಎಂದು ಹೇಳಿದನು. ಅಷ್ಟರೊಳಗೆ ಆತನ ಶಿಷ್ಯರು ಬಂದು ಆತನು ಒಬ್ಬ ಹೆಂಗಸಿನ ಸಂಗಡ ಮಾತಾಡುತ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟರು. 28-29 ಆಗ ಆ ಹೆಂಗಸು ತನ್ನ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಕ್ಕೆ ಹೋಗಿ ಜನರಿಗೆ, ಅಲ್ಲಿ ಒಬ್ಬನಿದ್ದಾನೆ, ನಾನು ಇದುವರೆಗೆ ಮಾಡಿದ್ದನ್ನೆಲ್ಲ ನನಗೆ ಹೇಳಿದನು, ಬಂದು ಅವನನ್ನು ನೋಡಿರಿ, ಬರತಕ್ಕ ಕ್ರಿಸ್ತನು ಅವನೇ ಏನೋ ಎಂದು ಹೇಳಲು ಆತನ ಬಳಿಗೆ ಬರುವುದಕ್ಕೆ ಊರೊಳಗಿಂದ ಹೊರಟರು. ಸೊ ಈ ರೀತಿ ಒಂದು ಸಂದರ್ಭ ಒಂದು ಕಾರ್ಯ ಅಲ್ಲಿ ನಡೆಯೋದನ್ನ ನಾವು ನೋಡ್ತೀವಿ. ಆನಂತರ ಅವರು ಹೇಳಿದಂತ ಸಾಮ್ಯ, ಒಳ್ಳೆ ಸಮಾರ್ಯದವನ ಸಾಮ್ಯ, ನೆರೆಯವನು ಯಾರು ಅಂದಾಗ ಸಮಾರ್ಯದವನ್ನೇ ಅವರು ಒಂದು ಎಕ್ಸಾಂಪಲ್ ಆಗಿ ತಗೊಂಡು ಏನ್ ಮಾಡ್ತಾರೆ ಈಗ ಅದನ್ನ ಹೇಳ್ತಾರೆ. ಅದು ನಮಗೆ ಗೊತ್ತಿದೆ ಅಂದ್ರೆ ಯಾವ ರೀತಿ ಒಂದು ಕೀಳಾದ ಜನಾಂಗ ಆದಂತವರನ್ನ ಇವರು ಯೂದಾ ಕುಲಕ್ಕೆ ಸೇರಿದಂತವ್ರು ಯೇಸು ಸ್ವಾಮಿ ಅಲ್ವಾ, ಅಂತ ಒಂದು ಒಳ್ಳೆ ಉನ್ನತ ಸ್ಥಾನದಲ್ಲಿ ಒಂದು ಒಳ್ಳೆ ಒಂದು ಅವರು ಇದ್ದಾಗ 12 ಆ ಗೋತ್ರಗಳಲ್ಲಿ ಒಂದಾದ ಇರುವಂತ ಯೇಸು ಕ್ರಿಸ್ತನು ಈ ರೀತಿಯಾದಂತ ಯಹೂದ್ಯರು ಬೇರೆ ಎಲ್ಲ ಯಹೂದ್ಯರು ಕೀಳಾಗಿ ನೋಡುವಂತ ಸಮಾರ್ಯದವರ ಜೊತೆ ಯಾವ ರೀತಿ ನಡ್ಕೊಂಡ್ರು, ದಟ್ ಈಸ್ ಅನದರ್ ಎಕ್ಸಾಂಪಲ್ ಫಾರ್ ಅಸ್. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಯೇಸು ಸ್ವಾಮಿ ಮಾಡಿದಂಥದ್ದು, ಅವರ ಹೆಚ್ಚಿನ ಜೀವನ ಗಲೀಲಾಯ ಸೀಮೆಯಲ್ಲಿ, ನಾವು ಇಸ್ರಾಯೇಲ್ ನಲ್ಲಿ ಆಗಿನ ಟೈಮ್ ಪೀರಿಯಡ್ ಅಲ್ಲಿ ಯೂದಾಯ ಸೀಮೆ, ಗಲೀಲಾಯ ಸೀಮೆ ಮತ್ತೆ ಸಮಾರ್ಯ ಸೀಮೆ. ಯೂದಾಯದಲ್ಲೇ ಯೆರೂಸಲೇಮ್ ಇತ್ತು, ಎಲ್ಲಾ ಯಹೂದ್ಯರು ಅದರಲ್ಲೂ ಶಾಸ್ತ್ರಿಗಳು ಪರಿಸರ ಅವರೆಲ್ಲ ಜಾಸ್ತಿ ಏನು ಯೂದಾಯ ಸೀಮೆಯಲ್ಲಿ ಇದ್ದಂಥವ್ರು. ಗಲೀಲಾಯ ಸೀಮೆಯಲ್ಲಿ ಸ್ವಲ್ಪ ಕೀಳಾಗಿರುವಂತವ್ರೇ ಎಲ್ಲ ಫಿಶರ್ ಬೆಸ್ತರು, ಆತರ ಒಂದು ಕಸುಬರ್ನಲ್ಲಿ ಇದ್ದಂಥವ್ರು, ಅಂದ್ರೆ ಯಹೂದ್ಯರ ಲೆಕ್ಕದಲ್ಲಿ ಇವರೆಲ್ಲ ಒಂಥರ ಕೀಳಾಗಿರುವಂತವ್ರು. ಯಹೂದ್ಯರೇ ಆಗಿದ್ರು ಸಹ ಅವರು ಅಂತ ಒಳ್ಳೆ ಸ್ಥಿತಿನಲ್ಲಿ ಇರಲಿಲ್ಲ. ಆದ್ರಿಂದ ಆದ್ರೆ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಈಗ ಹೆಚ್ಚಾದ ತಮ್ಮ ಆ 3.5 ವರ್ಷಗಳ ಕಾಲದ ಸುವಾರ್ಥ ಕಾರ್ಯಗಳನ್ನ ಜಾಸ್ತಿ ಎಲ್ಲಿ ಮಾಡ್ತಾರೆ, ಗಲೀಲಾಯ ಸೀಮೆದಲ್ಲಿ ಮಾಡ್ತಾರೆ ಮತ್ತೆ ಸಮಾರ್ಯದಲ್ಲೇ ಮಾಡ್ತಾರೆ, ಕಡೆಯಲ್ಲಿ ಯೆರೂಸಲೇಮ್ ಬರ್ತಾರೆ. ಬಂದು ಹೋಗಿದ್ರು ಕೆಲವು ಬಹಳ ಮಧ್ಯದಲ್ಲಿ, ಆದ್ರೆ
ಹೆಚ್ಚಾಗಿ ಅವರು ಸ್ವಾರ್ಥ ಕಾರ್ಯಗಳು ಮಾಡಿತ್ತು, ಮಿರಾಕಲ್ಸ್ ಮಾಡಿತ್ತು, ಮತ್ತೆ ಅವರು ಸಾಮ್ಯಗಳು ಹೇಳಿತ್ತು ಎಲ್ಲ ಆ ಗಲೀಲಾಯ ಸೀಮೆಯಲ್ಲಿ ಅಥವಾ ಸಮಾರ್ಯದ ಆ ಒಂದು ಜಾಗದಲ್ಲಿ. ಅದರಲ್ಲೂ ಅವರ 12 ಶಿಷ್ಯರಲ್ಲಿ ಎಲ್ಲ 12 ಶಿಷ್ಯರನ್ನು ಅವ್ರು ಗಲೀಲಾಯ ಸೀಮೆಯವರಾಗಿದ್ರು ಅಥವಾ ಗಲೀಲಾಯ ಸೀಮೆಯಲ್ಲಿ ಅವ್ರ ಜೀವನ ನಡೆಸಿದ್ರು, ಎಲ್ಲ 12 ಅಪೊಸ್ತಲರು ಸಹ. ಅದು ಚರಿತ್ರೆನಲ್ಲಿ ರೆಕಾರ್ಡ್ ಆಗಿದೆ. ನಾವು ಆ ಪೇತ್ರ ಯೋಹಾನ್ ಅವರೆಲ್ಲ ಗಲೀಲಾಯ ಸೀಮೆಯವರೇ, ಮತ್ತೆ ಬೇರೆಯವರು ಸಹ ಲೂಕ್ ಅವರೆಲ್ಲ ಗಲೀಲಾಯ ಅಲ್ಲದೆ ಇದ್ರು ಅವರ ಒಂದು ರಿಲೇಷನ್ಶಿಪ್ ಗಲೀಲಾಯ ಸೀಮೆಯಲ್ಲಿ ಇತ್ತು ಅಂತ ನಾವು ನೋಡ್ತೀವಿ. ಸೊ ಈ ರೀತಿ ಯೇಸು ಕ್ರಿಸ್ತನು ಒಂದು ಸ್ಥಳಗಳಾಗಿರ್ಬೋದು, ಬೇರೆ ಯಾರು ಹೋಗದೆ ಇರುವಂತ ಒಂದು ಸ್ಥಳಗಳಿಗೆ ಹೋಗಿ ಅಲ್ಲಿರುವಂತ ಒಂದು ಕಮ್ಯುನಿಟೀಸ್ಗೆ ಅಲ್ಲಿರುವಂತ ಗುಂಪುಗಳಿಗೆ ಹೋಗಿ ತಮ್ಮ ಪ್ರಚಾರಗಳನ್ನ ಮಾಡಿದ್ರು, ಮತ್ತೆ ಕೀಳಾಗಿರುವಂತ ಜನಾಂಗಗಳ ಜೊತೆ ತನ್ನ ಕಾರ್ಯಗಳನ್ನ ಮಾಡೋದನ್ನ ನಾವು ನೋಡ್ತೀವಿ. ಅದ್ರ ಜೊತೆನಲ್ಲಿ ಈಗ ಇನ್ನೊಂದು ಅವರು ಇಂಟ್ರಾಕ್ಟ್ ಮಾಡಿದ್ದು ಅಥವಾ ಅವ್ರ ಜೊತೆ ಇದ್ದಿದ್ದು ಈ ಟ್ಯಾಕ್ಸ್ ಕಲೆಕ್ಟರ್ಸ್ ಅಂಡ್ ಸಿನರ್ಸ್, ಅಂದ್ರೆ ಸುಂಕದವರು ಮತ್ತೆ ಪಾಪಿಗಳು. ಯಾಕಂದ್ರೆ ಇದನ್ನೆಲ್ಲ ಯಾರು ನೋಡ್ತಾ ಇದ್ದಾರೆ, ಅದಕ್ಕೆ ನಾನು ಫಸ್ಟ್ ಕಾಂಟೆಕ್ಸ್ಟ್ ಹೇಳಿದ್ದು, ಯಾವಾಗ ಈ ಯೇಸು ಕ್ರಿಸ್ತನು ಈ ಒಂದು ಅವರ ಬ್ಯಾಪ್ಟಿಸಮ್ ನಂತರ ದೀಕ್ಷಾ ಸ್ನಾನದ ನಂತರ ಈ ದೇವರ ಕಾರ್ಯಗಳನ್ನ ಪ್ರಾರಂಭ ಮಾಡ್ತಾರೆ, ಎವ್ರಿ ಡೇ ಏನಾಗುತ್ತೆ ಒಂದು ಹೊಸ ಒಂದು ವಿಷಯಗಳನ್ನ ಅವರು ತನ್ನ ಶಿಷ್ಯರಿಗೆ ಆಮೇಲೆ ಅಲ್ಲಿ ಬರುವಂತ ತನ್ನ ಯಾರ್ಯಾರು ಅವ್ರ ಹಿಂದೆ ಫಾಲೋ ಮಾಡ್ಕೊಂಡು ಬರೋರು ಅವ್ರಿಗೆಲ್ಲ ಪ್ರಚಾರ ಅವ್ರ ಹತ್ರ ಎಲ್ಲ ಮಾತಾಡ್ತಾ ಇದ್ದಾಗ ಪ್ರತಿಯೊಂದು ವಿಷಯಗಳು ಹೊಸದಾಗಿ ಕಾಣ್ತಾ ಇತ್ತು. ಸೊ ಯಾವಾಗ ಈತನ್ ತಾನೇ ಬರಬೇಕಾದ ಮೆಸ್ಸಿಯನು ದೇವರ ಮಗನು ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಅವಾಗ ದಿನೇ ದಿನ ಏನಾಗ್ತಾ ಇದೆ, ಈಗ ಒಂದು ಗುಂಪಲ್ಲಿ ವಿರೋಧ ಹೆಚ್ಚಾಗ್ತಾ ಇದೆ, ಇನ್ನೊಂದು ಗುಂಪಲ್ಲಿ ಅವ್ರ ಹತ್ರಕ್ಕೆ ಬರ್ತಾ ಇದೆ. ಸೊ ಎರಡು ಕಾರ್ಯಗಳು ನಡೀತಾ ಇದೆ, ಒಂದು ಗುಂಪು ಅವ್ರ ಹತ್ರಕ್ಕೆ ಬರ್ತಾ ಇದಾರೆ, ಅವ್ರ ಜೊತೆನಲ್ಲೇ ಇರಕ್ಕೆ ಟ್ರೈ ಮಾಡ್ತಾರೆ, ಬರೀ ಶಿಷ್ಯರಷ್ಟೇ ಇಲ್ಲ ಇನ್ನು ಬೇರೆ ಯಹೂದಿಯರು ಅನ್ಯ ಜನರು ಸಹ. ಆದ್ರೆ ಒಂದು ಗುಂಪು ಇದಕ್ಕೆ ವಿರೋಧವಾಗಿರುವಂತವರು ಅದು ಹೆಚ್ಚಾಗ್ತಾ ಇದಾರೆ ಡೇ ಬೈ ಡೇ. ಯಾಕಂದ್ರೆ ಕಡೆಗೆ ಶಿಲುಬೆ ಆಗ್ಬೇಕಾದ್ರೆ ನಮ್ಗೆ ಯಾವ ರೀತಿ ಪರಿಸ್ಥಿತಿ ಬಂತು ನಮ್ಗೆ ಗೊತ್ತಿದೆ. ಅದಕ್ಕೀಗ ಯೇಸು ಕ್ರಿಸ್ತನಲ್ಲಿ ಯಾವ ರೀತಿಯ ಒಂದು ತಪ್ಪನ್ನ ಹುಡುಕ್ಬೇಕು, ಈಗ ನಾವು ರಾಜು ಬ್ರದರ್ಗೆ ಏನಾದ್ರೂ ಇಲ್ಲಿ ನಾವು ಅಬ್ಜೆಕ್ಟ್ ಮಾಡ್ಬೇಕು ಅಥವಾ ಅವ್ರ ಈ ಸಭೆ ನಿಲ್ಲಿಸ್ಬೇಕು ಅಂದ್ರೆ ಫಸ್ಟ್ ಅವರಲ್ಲಿ ಏನ್ ತಪ್ಪಿದೆ, ಅವ್ರು ಮಾಡ್ತಾ ಇರುವಂತ ಕಾರ್ಯದಲ್ಲಿ ಏನ್ ತಪ್ಪಿದೆ, ಅವ್ರ ಜೀವನದಲ್ಲಿ ಏನ್ ತಪ್ಪಿದೆ, ನಿಮ್ ಸಭಿಕರಲ್ಲಿ ಏನ್ ತಪ್ಪಿದೆ, ಏನ್ ಮಾಡ್ತಾ ಇದಾರೆ ಇಲ್ಲಿ, ಅದನ್ನ ತಾನೇ ನೋಡ್ತಾರೆ. ವಿರೋಧ ಮಾಡ್ಬೇಕಾದ್ರೆ ಸುಮ್ನೆ ಬರೋದಿಲ್ಲ, ಕಾನೂನು ವಿರೋಧವಾಗಿದೆಯಾ ಅಥವಾ ಸಮಾಜಕ್ಕೆ ವಿರೋಧವಾಗಿದೆ, ಈ ಎರಡು ಕಾರ್ಯಗಳನ್ನ ಮಾಡ್ತಾರೆ ಯೇಸು ಸ್ವಾಮಿ ಮೇಲೆ. ಅದನ್ನ ನಮ್ ಬ್ರದರ್ ಕೇಳಿದ್ರೆ ಬಹಳ ಚೆನ್ನಾಗಿ ಮಾತಾಡ್ತಾರೆ ಆ ವಿಷಯ, ಯಾವ ರೀತಿ ದೂಷಣೆನ ಯಹೂದಿಯರು ಹೊರಿಸಿದ್ದು ಕಡೆಗೆ ಯೇಸು ಸ್ವಾಮಿ ಮೇಲೆ. ರೋಮನ್ಸ್ ಮಾಡ್ಲಿಲ್ಲ, ರೋಮನ್ಸ್ ಪರ್ಮಿಷನ್ ಕೊಟ್ರು ಅಷ್ಟೇ ಶಿಲುಬೆಗೆ ಹಾಕ್ಲಿಕ್ಕೆ. ಆದ್ರೂ ಹೇಳ್ತಾರೆ ಅವ್ರು ಪೈಲಟ್ ಪಿಲಾತನ ಹೆರೋದನ್ನ ಸಹ, ಒಂದು ದೂಷಣೆ ಏನ್ ಇಲ್ವಲ್ಲ, ಯಾಕೆ ಅಲ್ಲಿಗೆ ಅದ್ರು ಶಿಲುಬೆಗೆ ಹಾಕುವಂತ ಕೆಲಸವನ್ನೇನ್ ಮಾಡ್ಲಿಲ್ಲ ಅಂತ. ಬಟ್ ಯಹೂದಿಯರು ಏನ್ ಹೇಳ್ತಾರೆ, ಇಲ್ಲ ಇಲ್ಲ ಹಾಕುದಲ್ಲಿಗೆ. ಸೊ ಆ ರೀತಿಯ ಒಂದು ಪರಿಸ್ಥಿತಿ ಬರೋದನ್ನ ನಾವು ನೋಡ್ತೀವಿ ಇಲ್ಲಿ. ಸುಂಕದವರು ಮತ್ತೆ ಅವರ ಲೆಕ್ಕದಲ್ಲಿ ಪಾಪಿಗಳು ಯಾವಾಗ್ಲೂ ಇವರು ಈ ಗಲೀಲಾಯದಲ್ಲಿ ಜೊತೆಲ್ಲೇ ಇರ್ತಾರೆ, ಅಂದ್ರೆ ಅವ್ರ ಮೇಲೆ ಈಗ ತಪ್ಪು ಹುಡುಕೋದಿಕ್ಕೆ ಪ್ರಾರಂಭ ಮಾಡ್ತಾರೆ ಯಹೂದ್ಯರೀಗ. ಯೇಸು ಸ್ವಾಮಿ ಅವರ ಮಾಡುವಂತ ಎಲ್ಲಾ ಕಾರ್ಯಗಳು ಯಾತಕ್ಕೆ ಯಾವಾಗ್ಲೂ ಸುಂಕದವ್ರ ಜೊತೆ ಊಟ ಮಾಡ್ತಾರೆ, ಪಾಪಿಗಳ ಜೊತೆ ಕುತ್ಕೊಂಡು ಊಟ ಮಾಡ್ತಾರೆ, ಅವ್ರ ಜೊತೆ ಅವ್ರು ಕೊಡೋದ ಆಹಾರನ ತಿಂತಾನೆ, ಇದನ್ನ ಪ್ರಾರಂಭ ಮಾಡ್ತಾರೆ. ಮೊದಲನೇದಾಗಿ ಲೂಕ 7 ಅಧ್ಯಾಯ 33-34. ಹೇಗೆಂದರೆ ಸ್ನಾನಿಕನಾದ ಯೋಹಾನನು ಬಂದಿದ್ದಾನೆ, ಅವನು ರೊಟ್ಟಿ ತಿನ್ನದವನು, ದ್ರಾಕ್ಷಾರಸ ಕುಡಿಯದವನು, ನೀವು ಅವನಿಗೆ ದೆವ್ವ ಹಿಡಿದಿದೆ ಅನ್ನುತ್ತೀರಿ. ಮನುಷ್ಯಕುಮಾರನು ಬಂದಿದ್ದಾನೆ, ಅವನು ಅನ್ನ ಪಾನಗಳನ್ನು ತೆಗೆದುಕೊಳ್ಳುವವನಾಗಿದ್ದಾನೆ, ನೀವು ಇಗೋ ಇವನು ಹೊಟ್ಟೆ ಬಾಕನು, ಕುಡುಕನು, ಭ್ರಷ್ಟರ ಮತ್ತು ಪಾಪಿಷ್ಟರ ಗೆಳೆಯನು ಅನ್ನುತ್ತೀರಿ. ಈ ರೀತಿ ಅವ್ರು ಕುಡಿದ್ರು ತಪ್ಪು, ಕುಡಿದೇ ಇದ್ರು ತಪ್ಪು, ಊಟ ಮಾಡಿದ್ರು ತಪ್ಪು, ಏನೋ ಒಂದು ಬೇಕಲ್ಲ. ನೀವು ಒಬ್ಬರ ಮೇಲೆ ನಾವು ತಪ್ಪರಿಸ್ಬೇಕಾದ್ರೆ ಅವರು ಮಾಡಿದ್ರು ತಪ್ಪು, ಮಾಡದೇ ಇದ್ರು ತಪ್ಪು, ಆ ರೀತಿ ಒಂದು ಸಂದರ್ಭಗಳು ಬರೋದನ್ನ ಯೇಸು ಸ್ವಾಮಿನು ಅವರ ಜೀವನದಲ್ಲಿ ನೋಡೋದನ್ನ ನೋಡ್ತಾ ಇದ್ದೀವಿ. ಸೊ ಮತ್ತೆ ಅವರು ಒಂದು ರೀತಿಯ ಒಂದು ಸಂದರ್ಭನ ಹೇಳ್ತಾರೆ, ಒಂದು ವಿಷಯನು ಹೇಳ್ತಾರೆ, ಯಾವ ರೀತಿ ಒಬ್ಬ ನೀವು ಪಾಪಿಗಳು ಅಂತ ಏನ್ ಹೇಳ್ತೀರಾ, ಆತನ ಹೋಗಿ ಯಾವ ರೀತಿ ಪ್ರಾರ್ಥನೆ ಮಾಡ್ತಾರೆ, ನಾನ್ ಪಾಪಿ ದೇವರೇ ನನ್ನ ಪಾಪಗಳನ್ನ ಕ್ಷಮಿಸು ಅಂತ ಹೇಳಿ ದೇವ್ರ ಹತ್ರ ಹೋಗಿ ಬೇಡ್ಕೊಳ್ತಾನೆ. ಇನ್ನೊಬ್ಬ ಏನ್ ಮಾಡ್ತಾನೆ,
ಶಾಸ್ತ್ರಿ ಬಂದು ನಾನು ಎಲ್ಲಾ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆದಿದ್ದೀನಿ ದೇವ್ರೆ, ನನಗೆ ಆಶೀರ್ವಾದ ಮಾಡುವಂತ ಪ್ರಾರ್ಥನೆ ಮಾಡ್ತಾನೆ. ಯಾರು ಇದರಲ್ಲಿ ದೇವರು ಅವರ ಪ್ರಾರ್ಥನೆಯನ್ನ ಕೇಳ್ತಾರೆ ಅಂತಾದ್ರೆ, ಯಾರು ಪಾಪಿ ಅವರ ಪ್ರಾರ್ಥನೆಯನ್ನ ಕೇಳ್ತಾರೆ ಅನ್ನುವಂತ ಒಂದು ವಿಷಯವನ್ನ ತನ್ನ ಶಿಷ್ಯರಿಗೆ ಅವ್ರು ಬೋಧನೆ ಮಾಡೋದನ್ನ ನಾವು ನೋಡ್ತೀವಿ. ಮತ್ತೆ ಯೇಸುಸ್ವಾಮಿ ಶಿಲುಬೆಗೆ ಹಾಕ್ಬೇಕಾದ್ರೂ ಸಹ ಅವ್ರ ಜೊತೆ ಆಗದಂತ ಕಳ್ಳರು ಸಹ ಒಬ್ಬ ಯಾವ ರೀತಿ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡ್ಕೊಳ್ತಾನೆ, ಇನ್ನೊಬ್ಬ ಏನ್ ಮಾಡ್ತಾನೆ ಆತನನ್ನ ದೂಷಣೆ ಮಾಡ್ತಾನೆ. ಅದನ್ನು ನಾವು ನೋಡ್ತೀವಿ ಲೂಕಾ 23ನೇ ಅಧ್ಯಾಯ 39-43, ತೂಗು ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸಿಕೊ, ನಮ್ಮನ್ನು ರಕ್ಷಿಸು ಎಂದು ಹೇಳಿದ್ದಕ್ಕೆ ಎರಡನೆಯವನು ಅವನನ್ನು ಗದರಿಸಿ, ನೀನು ಇದೇ ದಂಡಿನಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ, ಈತನಾದರೂ ಅಲ್ಲದೇನೂ ಮಾಡಲಿಲ್ಲ ಎಂದು ಹೇಳಿ, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಈ ರೀತಿ ಅಂದ್ರೆ ಪ್ರತಿಯೊಂದು ಇನ್ಸ್ಟೆನ್ಸಸ್ ಅಲ್ಲೂ ಪ್ರತಿಯೊಂದು ಸಂಗತಿಗಳು ನಡೆಯುವ ಸಂದರ್ಭದಲ್ಲಿ ಬೇರೆ ಬೇರೆ ವ್ಯಕ್ತಿಗಳನ್ನ ಯೇಸು ಸ್ವಾಮಿ ಎದುರಿಸ್ಬೇಕಾದ್ರೆ ಯಾವ ರೀತಿ ಅವರ ಜೊತೆ ನಡ್ಕೊಂಡ್ರು. ಅಗೇನ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅಸ್, ಅದೇ ರೀತಿ ನಮ್ಗಾಗುತ್ತೆ ಅನ್ನೋದಲ್ಲ, ಬಟ್ ಆ ರೀತಿಯಾದಂತ ಅಥವಾ ನಿಯರಿಂಗ್ ಆ ರೀತಿ ನಿಯರೆಸ್ಟ್ ಆದಂತ ಸಂಗತಿಗಳು ನಡೆಯೋ ಚಾನ್ಸಸ್ ಇದೆ. ಅಂತ ಸಂದರ್ಭದಲ್ಲಿ ನೀವು ಯಾಕೆ ನಡ್ಕೊಳ್ಬಹುದು? ಈಗ ಆ ಒಂದು ಸುಂಕ ಕಟ್ಟುವುದಂತ ಒಂದು ಸಂದರ್ಭವನ್ನು ಬಂದಾಗ ಕೈಸರನಿಗೆ ಬೇಕಾಗಿರೋದು ನೀವೇನ್ ಮಾಡಿ ಕೈಸರನಿಗೆ ಕೊಟ್ಟಿ, ಟ್ಯಾಕ್ಸ್ ಕಟ್ಟಬಾರ್ದು ನಾನು ಹಂಗಾರೆ ನಾ ಇವಾಗ ಇನ್ಫ್ಯಾಕ್ಟ್ ಜೆಹೋವ ವಿಟ್ನೆಸಸ್ ಅಲ್ಲಿ ಏನ್ ಪ್ರಾಬ್ಲಮ್ ಆಯ್ತು ಆಗ್ತಾ ಇದೆ ಅನ್ಬೇಕಾದ್ರೆ ಇದೇನೆ ಅವರು, ನಾವು ಈ ಇಂಡಿಯನ್ ಫ್ಲಾಗ್ ನ ನಾವು ರೆಕಗ್ನೈಸ್ ಮಾಡಲ್ಲ, ಅದಕ್ಕೆ ನಾವು ಮರ್ಯಾದೆ ಕೊಡಲ್ಲ ಅಂತ ಹೇಳಿ ಬಹಳ ಒಂದ್ ಪ್ರಾಬ್ಲಮ್ ಆಗಿತ್ತು ಕೇರಳದಲ್ಲಿ. ಅದಾದ್ಮೇಲೆ ಕಡಿಮೆ ಮಾಡಿದ್ದಾರೆ. ಅಂದ್ರೆ ಈ ಭೂಲೋಕದಲ್ಲೇ ಇದೀವಿ ನಾವು, ನಾವು ಇಡೀ ನಮ್ಮ ಜೀವನ ಅರ್ಧ ನಾವು ಅನ್ಯ ಜನಗಳ ಮಧ್ಯದಲ್ಲೇ ಇದೀವಿ. ಮಾಡುವಂತ ಕೆಲಸ ನಾವು ಆಫೀಸ್ ಆಗ್ಲಿ ಏನೇ ಕೆಲಸ ಮಾಡ್ಲಿ ಅದು ನಾವು ಅನ್ಯ ಜನಗಳ ಜೊತೆನೆ, ಹಿಂದೂಗಳ ಜೊತೆನೆ ಇದೀವಿ 90%. ಕೆಲವು ಸಮಯದಲ್ಲಿ ನಾವು ಮುಸ್ಲಿಂ ಜೊತೆ ಇಂಟ್ರಾಕ್ಟ್ ಮಾಡ್ಬೋದು, ಬಟ್ ಮ್ಯಾಕ್ಸಿಮಮ್ ನಮ್ಗೆ ಈ ಸತ್ಯದಲ್ಲಿ ಇಲ್ದೇ ಇರೋರ ಜೊತೆನೆ ನಮ್ಮ ಜೀವನ ಅಲ್ವಾ ಪ್ರತಿಯೊಂದು ವಿಷಯದಲ್ಲೂ. ಅಂತ ಸಮಯದಲ್ಲಿ ನಾವು ಅವ್ರ ಜೊತೆ ಯಾವ ರೀತಿ ನಡ್ಕೊಳ್ಬೇಕು, ಅದು ಲೌಕಿಕ ಸಂಬಂಧ ಆಗಿದ್ರು ಸಹ ಈ ಸಮಾಜದ ಕೆಲವು ಕಟ್ಟುಪಾಡುಗಳಿದೆ ಅದನ್ನೆಲ್ಲ ಮೀರಿ ನಾನು ನಡೀತೀನಿ ಅದು ದೇವರಿಗೆ ಮೆಚ್ಚುಗೆ ಆಗಿದೆ ಖಂಡಿತ ಅಲ್ಲ. ಆತನ ಮಾಡಿ ಅಂತಾನು ಸಹ ಯೇಸು ಕ್ರಿಸ್ತನು ಹೇಳಿಲ್ಲ, ಸತ್ಯವೇದನು ಹೇಳಲ್ಲ, ಧರ್ಮಶಾಸ್ತ್ರನು ಹೇಳಲ್ಲ. ಆದ್ರೆ ಎಲ್ಲಿವರೆಗೆ ಅದನ್ನ ಮಾಡ್ಬೇಕು, ನಮ್ಮ ಜೀವನ ಎಲ್ಲಿವರೆಗೆ ಅದರ ಒಂದು ಮಾರ್ಗದಲ್ಲಿ ಇರ್ಬೇಕು, ಕ್ರಿಸ್ತಿನ ಮಾರ್ಗದಲ್ಲಿ ಯಾವ ರೀತಿ ಇರ್ಬೇಕು, ಇಂತಹ ಸಂದರ್ಭಗಳಲ್ಲಿ ನಾವು ಇರುವಂತಹ ಸನ್ನಿವೇಶಗಳಲ್ಲಿ ನಾವು ಇರುವಂತಹ ಒಂದು ಸಮಾಜದಲ್ಲಿ ಅದಕ್ಕೆ ಕೆಲವು ಉದಾಹರಣೆಗಳು, ಕೆಲವು ಮಾರ್ಗದರ್ಶನ, ಕೆಲವು ಮಾದರಿ ನಮಗೆ ಈ ಯೇಸು ಕ್ರಿಸ್ತನ ಜೀವನದಲ್ಲೇ ಸಿಗುತ್ತೆ ಅಥವಾ ದೇವರ ಮಕ್ಕಳ ಜೀವನದ ಚರಿತ್ರೆಯಲ್ಲಿ ಖಂಡಿತ ನಮಗೆ ಸಿಗುತ್ತೆ. ಕೆಲವು ನಾವು ನಮ್ಮ ಒಂದು ಡಿಸ್ಕ್ರಿಷನ್, ನಮ್ಮ ಒಂದು ತಲೆಯನ್ನ, ನಮ್ಮ ಒಂದು ಜ್ಞಾನವನ್ನ ಉಪಯೋಗಿಸಿ, ದೇವರು ಕೊಟ್ಟಿರುವಂತ ಜ್ಞಾನನೇ ಅದನ್ನ ಉಪಯೋಗಿಸಿ ಆ ಒಂದು ಸಂದರ್ಭಗಳಲ್ಲಿ ನಾವು ನಮ್ಮ ಒಂದು ರೆಸ್ಪಾನ್ಸ್ ಯಾವ ರೀತಿ ಇರ್ಬೇಕು, ನಮ್ಮ ಸ್ಪಂದಿಸುವಂತದ್ದು ಯಾವ ರೀತಿ ಇರ್ಬೇಕು, ಆ ವಿಷಯಗಳನ್ನೇ ನಾವು ನೋಡ್ತಾ ಇರುವಂತದ್ದು. ಸೊ ಆದ್ರಿಂದ ಇದರಲ್ಲಿ ಮ್ಯಾಕ್ಸಿಮಮ್ ಯೇಸು ಕ್ರಿಸ್ತನು ಖಂಡಿಸಿದ್ದು ಬೇರೆ ಯಾರನ್ನೂ ಅವರು ಈ ರೀತಿ ಖಂಡಿಸ್ಲಿಲ್ಲ, ಎಕ್ಸೆಪ್ಟ್ ಫರಿಸಾಯರು ಮತ್ತೆ ಸದ್ದುಕಾಯರು ಶಾಸ್ತ್ರಿಗಳು. ಯಾಕೆ ಅನ್ಬೇಕಾದ್ರೆ ಅವರೇ ಯೇಸುಸ್ವಾಮಿನ ಹೇಳ್ತಾರೆ, ನಿಮಗೆ ನಿಮ್ಗೆ ನಿಮ್ಮ ಒಂದು ಕಾರ್ಯ ಅಥವಾ ಒಂದು ಡ್ಯೂಟಿ ಏನಪ್ಪ, ಕರ್ತವ್ಯ ಏನಿತ್ತು? ಅವಾಗ ಎಲ್ಲ ಈ ರೀತಿ ಪುಸ್ತಕಗಳು ಏನಿರ್ಲಿಲ್ಲ, ಸತ್ಯವೇದ ಅಥವಾ ಧರ್ಮಶಾಸ್ತ್ರ ಬರೆದಿರುವಂತಹದ್ದು ಬಹಳ ಕಡಿಮೆ ಇತ್ತು. ಎಲ್ಲ ಏನಾಗಿತ್ತು, ಬಾಯಿಂದನೇ ಹೇಳ್ಬೇಕಾಗಿತ್ತು. ಅದಕ್ಕೋಸ್ಕರನೇ ಲೇವಿಯರ ಒಂದು ಗೋತ್ರವನ್ನೇ ಯಾಕೆ ಮೋಶೆ ನೇಮಿಸಿದ್ರು ಅನ್ಬೇಕಾದ್ರೆ, ಆ ಓದು ಬರಹ ಏನಿಲ್ವಲ್ಲ, ಎಲ್ಲಾ ಧರ್ಮಶಾಸ್ತ್ರಗಳನ್ನ ಈ ಹಬ್ಬದ ದಿನಗಳಲ್ಲಿ ಬೇರೆ ಬೇರೆ ಜಾತ್ರೆಗಳಲ್ಲಿ ಏನ್ ಮಾಡ್ಬೇಕಾಗಿತ್ತು, ಲೇವಿಯರು ಬಂದು ಅದನ್ನ ಪಾರಾಯಣ ಮಾಡ್ತಾ ಇದ್ರು, ಅದನ್ನ ಇಡೀ ಇಸ್ರಾಯೇಲರು ಕೇಳಿಸ್ಕೊಳ್ತಾ ಇದ್ರು, ಯಾವ ರೀತಿ ನಡಿಬೇಕು, ಏನು ದೇವ್ರು ಹೇಳಿದ್ದಾರೆ, ಆತನ ಆಜ್ಞೆಗಳು ಏನು, ನಿಯಮಗಳೇನು ಅನ್ನೋದನ್ನ ಬಾಯಿಯಿಂದ ಹೇಳೋರು, ಅದನ್ನ ಕೇಳಿಸ್ಕೊಂಡು ಅದ್ರ ಪ್ರಕಾರ ನಡಿಬೇಕಾಗಿತ್ತು. ಇವಾಗ ನಮ್ಗೆ ಎಲ್ಲಾ ರೀತಿಯ ಸಾಧನೆಗಳಿದೆ,
ಮೊಬೈಲ್ ಇಂದ ಹಿಡಿದು ವಾಟ್ಸಪ್ ಇಂದ ಹಿಡಿದು ಪುಸ್ತಕಗಳು ಎಲ್ಲ ಇದೆ. ಅವಾಗ ಏನಿರ್ಲಿಲ್ಲ, ಈ ಪರಿಸಾಯರು ಸದ್ದುಕಾಯರು ಇವರೆಲ್ಲ ಏನ್ ಮಾಡ್ಬೇಕಾಗಿತ್ತು, ಈ ಯೇಸು ಕ್ರಿಸ್ತನು ಬರುವಂತ ಸಮಯದಲ್ಲಿ ಇದು ಮೆಸ್ಸಿಯನು ಬರುವಂತ ಒಂದು ಕಾಲ. ಮೆಸ್ಸಿಯ ಅಂದ್ರೆ ಏನು, ಅವ್ರು ಬಂದು ಏನ್ ಮಾಡ್ತಾರೆ, ಅವರ ಮತ್ತೆ ಇಸ್ರಾಯೇಲರಿಗೆ ನಮ್ಮ ಒಂದು ಜನಾಂಗಕ್ಕೆ ಯಾವ ರೀತಿ ಪ್ರವಾದಿಗಳು ಹೇಳಿದ್ದಾರೆ, ಆ ಪ್ರವಾದನೆಗಳು ಏನು, ಅದರ ಅರ್ಥ ಏನು, ಇದೆಲ್ಲ ತಿಳಿಸ್ಬೇಕಾಗಿತ್ತು. ಆದ್ರೆ ಇವರೆಲ್ಲ ಏನ್ ಮಾಡ್ತಾರೆ, ಪರಿಸಾಯರು ಸದ್ದುಕಾಯರು ಅದರಲ್ಲೂ ಮುಖ್ಯವಾಗಿ ಯಾಜಕರು ಮಹಾಯಾಜಕರು, ಅವರು ಅದಕ್ಕಿಂತ ಆ ದೇವ ದರ್ಶನದ ಗುಡಾರದಲ್ಲಿ ಹೋಗಿ ಸೇವೆ ಮಾಡುವಂತ ಯಾಜಕರು ಮಹಾಯಾಜಕರು ಕಡೆಯಲ್ಲಿ ಮ್ಯಾಕ್ಸಿಮಮ್ ಯೇಸು ಕ್ರಿಸ್ತನಿಗೆ ದಂಡನೆಗೆ ಒಪ್ಪಿಸಿದ ಯಾರು, ಕೇಫಾಸ್ ಮಹಾಯಾಜಕನೇ. ಇಲ್ಲದ್ರೆ ಅವ್ರಿಗೆ ಮರಣ ದಂಡನೆ ಕೊಡುವಂತ ಅಧಿಕಾರ ಇರಲಿಲ್ಲ, ಆ ಅಧಿಕಾರ ಇದ್ದಿದ್ ಮಹಾಯಾಜಕನಿಗೆ ಮಾತ್ರ. ಯಹೂದ್ಯರ ಲೀಡರ್, ರಿಲಿಜಿಯಸ್ ಲೀಡರ್ ಅವರು, ಅವರು ಬಂದು ಈಗ ಏನ್ ಮಾಡಿದ್ದಾರೆ, ಈಗ ಈ ರೀತಿಯಾದಂತ ಕಾರ್ಯಗಳನ್ನ ಯೇಸು ಕ್ರಿಸ್ತನ ಗಲ್ಲಿಗೆ ಹಾಕಿದ್ದೆ. ಯೇಸು ಕ್ರಿಸ್ತನಿಗೆ ಅಷ್ಟು ತೊಂದರೆ ಆಗಿ ಅವ್ರಿಗೆ ಅದರ ಯೋಚನೆ ಇಲ್ಲ. ಮುಖ್ಯವಾಗಿ ಇಸ್ರಾಯೇಲರಿಗೆ ನೀವೇನ್ ಮಾಡ್ಲಿಲ್ಲ, ಈಗ ಧರ್ಮಶಾಸ್ತ್ರದ ನಿಜವಾದಂತ ಅರ್ಥವನ್ನ ನೀವೇನ್ ಮಾಡ್ಲಿಲ್ಲ, ಹೇಳಲಿಲ್ಲ. ದೇವರ ಆಶೀರ್ವಾದಗಳನ್ನ ನಿರಂತರವಾಗಿ, ಆ ಆಶೀರ್ವಾದ ಎಷ್ಟು ಉತ್ಕೃಷ್ಟವಾಗಿದೆ ಅಂತ ಸಹೋದರರು ಆಗ್ಲೇ ಮಾತಾಡಿದ್ರು. ಆ ರೀತಿಯಾದಂತ ಆತ್ಮೀಕ ನಿರಂತರವಾಗಿ ಬರಬೇಕಾಗಿರುವಂತ ಆಶೀರ್ವಾದಗಳ ಬಗ್ಗೆ ಅದನ್ನ ಪಡ್ಕೊಳ್ಳುವಂತ ರೀತಿಯನ್ನ ನೀವು ಬೋಧಿಸದೆ 10ನೇ ದಶಮಾಂಶವನ್ನ ಕೊಡ್ತಾ ಇದ್ದೀರಾ. ನೀ ಏನೋ ಒಂದು ತಪ್ಪು ಮಾಡಿದ್ರೆ ಸಬ್ಬತ್ತಲ್ಲಿ ಒಂದು ಏನೋ ಒಂದು ಕಡಲೆಕಾಯಿ ತಿಂದ್ಬಿಟ್ಟೆ, ಅದಕ್ಕೆ ನೀನು ಪರಿಹಾರ ಮಾಡ್ದ, ಒಂದು ಪಾರಿವಾಳನ್ನ ಕೊಟ್ಟ, ಇದನ್ನ ನೋಡ್ತಾ ಇದ್ರಂತೆ. ಯಹೂದ್ ನಿಜವಾಗಿ ಲಿಟ್ರಲ್ ಆಗಿ ಇವರು ಅದನ್ನೇ ಮಾಡ್ತಾ ಇದ್ದಿದ್ದು. ನಮ್ಮ ಅಧಿಕಾರ ನಡೆಸ್ಬೇಕು ಇವರು, ಈಗ ಸ್ವಾಮೀಜಿಗಳು ಕೆಲವರು ಮಾಡ್ತಾರಲ್ವಾ, ಅಧಿಕಾರಗಳನ್ನು ಯಾವ ರೀತಿ ನಡೆಸ್ತಾರೆ, ಅವ್ರು ಹೇಳಿದ್ದೇ ನಡಿಬೇಕು. ಇಡೀ ನಮ್ಮ ರಾಜ್ಯ ಸರ್ಕಾರ ನಿಂತಿರೋದೆ ಕೆಲವು ರಿಲಿಜಿಯಸ್ ಲೀಡರ್ಸ್ ಇಂದ, ಅವ್ರು ಕಾಂಗ್ರೆಸ್ ಆಗಿರ್ಬೋದು ಅಥವಾ ನೀವು ಬೇರೆ ಗವರ್ಮೆಂಟ್ ಬಂದ್ರು, ರಿಲಿಜಿಯಸ್ ಲೀಡರ್ ಏನಾದ್ರೂ ಎಗೇನ್ಸ್ಟ್ ಆದ್ರೆ ಸರ್ಕಾರ ಉಳಿಯಲ್ಲ ಜಾಸ್ತಿ ದಿನ. ಆ ರೀತಿ ಆಗ್ಲೂ ಸಹ ಅದೇ ಪರಿಸ್ಥಿತಿ ಇತ್ತು. ಈ ಶಾಸ್ತ್ರಿಗಳು, ಪರಿಸಾಯರು, ಯಾಜಕರು, ಮಹಾಯಾಜಕರು ಯಾವ ರೀತಿ ಅವರು ರೋಮ್ ಸರ್ಕಾರದ ಜೊತೆ ಯಾವ ರೀತಿ ಹೊಂದಾಣಿಕೆ ಆಗಿದ್ರು ಅಂದ್ರೆ, ಯಾಕಂದ್ರೆ ರೋಮ್ ರಾಜ್ಯ ಇದಕ್ಕೆಲ್ಲ ತಲೆ ಇಟ್ಟಿರ್ಲಿಲ್ಲ. ನೀವು ನೋಡ್ಕೊಂಡ್ರಪ್ಪ ನಿಮ್ಮ ವಿಷಯಗಳನ್ನ ಮಾಡ್ರಿ, ಏನಾದ್ರು ತೊಂದರೆ ಬಂದ್ರೆ ಹೇಳಿ, ನಾವು ರೋಮ್ ನಮ್ಮ ಅಧಿಕಾರದ ಪ್ರಕಾರ ನಮ್ಮ ನಿಯಮದ ಪ್ರಕಾರ ಅವ್ರಿಗೆ ಶಿಕ್ಷೆ ವಿಧಿಸ್ತೀವಿ ಅದನ್ನ ಹೇಳ್ತಾ ಇದ್ರು. ಮಿಕ್ಕಿದೆಲ್ಲ ಇವರೇ ಮಾಡ್ಬೇಕಾಗಿತ್ತು. ಆದ್ರೆ ಇವರೇನ್ ಮಾಡ್ಬಿಟ್ರಿ, ಕಂಪ್ಲೀಟ್ ಆಗಿ ಧರ್ಮಶಾಸ್ತ್ರದಿಂದ ಇವ್ರನ್ನ ಬೇರೆ ಕಡೆ ಯಹೂದ್ಯರಿಗೆ ಕಡೆಯಲ್ಲಿ ನಿಮ್ಮ ದೇವಾಲಯ ನಿಮಗೆ ಏನಾಗಿದೆ, ಬರಿದಾಗಿದೆ, ಬರುವ ಕರ್ತನನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋವರೆಗೆ, ಅಂಗೀಕಾರ ಮಾಡ್ಕೊಳ್ಳೋವರೆಗೆ ನಿಮ್ಗೇನಿಲ್ಲ, ಈಗ ಆಶೀರ್ವಾದ ಇಲ್ಲ ಅನ್ನುವಷ್ಟು ಪರಿಸ್ಥಿತಿಗೆ ಏನ್ ಮಾಡ್ಬಿಟ್ರಿ ಈಗ ಪರಿಸಾಯರು, ಶಾಸ್ತ್ರಿಗಳು, ಯಾಜಕರು, ಮಹಾಯಾಜಕರು, ಇಡೀ ಯಹೂದ್ಯರ ಗುಂಪನ್ನ, ಇಡೀ ಇಸ್ರಾಯೇಲ್ ಜನಾಂಗದವರ ದೇವರ ಆಶೀರ್ವಾದವನ್ನ ಕಳ್ಕೊಳ್ಳೋದಿಕ್ಕೆ ಅವ್ರೇನಾಗ್ಬಿಟ್ರಿ ಈಗ ಒಂದು ಸಾಧನ ಆಗ್ಬಿಟ್ರು, ರಿವರ್ಸ್ ಆಗ್ಬಿಟ್ರು. ಯೇಸು ಕ್ರಿಸ್ತನ ತಂದೆಯಾದ ದೇವರು ಅಂತ ಉತ್ಕೃಷ್ಟವಾದಂತ ಆಶೀರ್ವಾದಗಳನ್ನ ಪಡ್ಕೊಳ್ಳೋದಿಕ್ಕೆ ಒಂದು ಸಾಧನವಾಗಿ ಇರುವುದಕ್ಕೆ ಬದಲಾಗಿ ಶಾಪವನ್ನ ಪಡ್ಕೊಳ್ಳುವಂತ ಒಂದು ಪರಿಸ್ಥಿತಿಗೆ ಕರ್ಕೊಂಡೋಗಿ ಕ್ರಿಸ್ತ ಶಕ 70ನೇ ಇಸ್ವಿಯಲ್ಲಿ ಏನಾಯ್ತು, ಈಗ ಆಗ್ಲೇ ಅರ್ಧ ಹಾಳಾಗಿತ್ತು ಇಸ್ರಾಯೇಲ್ ರಾಜ್ಯ, ಯೆರೂಸಲೇಮ್ ಅದನ್ನೆಲ್ಲ ಕಂಪ್ಲೀಟ್ ಧ್ವಂಸ ಮಾಡಿ ಸುಮಾರು 2900 ವರ್ಷಗಳ ಕಾಲ ಏನಾಗ್ಬಿಟ್ರು ಈಗ ಇಸ್ರಾಯೇಲರು ಇಡೀ ಪ್ರಪಂಚದಲ್ಲಿ ಚದುರೋಗ್ಬಿಟ್ರು. ಇಸ್ರಾಯೇಲ್ ಅಲ್ಲಿ ಇರ್ಲಿಲ್ಲ ಅವ್ರು, ಯಾವಾಗ ವಾಪಸ್ ಬಂದ್ರು ಅವರು, ಈ ಶತಮಾನದ ಬಿಗ್ನಿಂಗ್ ಅಂದ್ರೆ 1900 ಆ ಶತಮಾನದಲ್ಲಿ ಪ್ರಾರಂಭ ಆಗಿ 1948 ಇಸ್ವಿಲಿ ಅವ್ರಿಗೆ ಏನಾಯ್ತು, ಈಗ ಒಂದು ರಾಜ್ಯ ಸಿಕ್ತು 1948 ಅಲ್ಲಿ. ಬಟ್ ಅದು ಯುಗ ಏನಾಗಿದೆ, ಇನ್ನೂ ಅದು ಸೆಟ್ಲ್ ಆಗಿಲ್ಲ. ಅವಾಗ ಪ್ಯಾಲೆಸ್ಟೈನಿಂದ ಕಿತ್ತು ಇವ್ರಿಗೆ ಜಾಗ ಕೊಟ್ರು, ಪ್ಯಾಲೆಸ್ಟೈನ್ ಅದೇ ನಮ್ ಜಾಗ, ನಮ್ಮ ಹತ್ರ ನಾವು ನಮ್ಗೆ ವಾಪಸ್ ಕೊಡಿ ಅಂತ ಈಗ ಅದೇ ಜಗಳ ಆಗ್ತಾ ಇರೋದು. ಅಂದ್ರೆ ಪರಿಸಾಯರು ಸದ್ದುಕಾಯರಿಗೆ ಬಹಳ ಖಂಡನೆ ಆಗಿ ಯೇಸು ಕ್ರಿಸ್ತನು ಮಾತಾಡೋದನ್ನ ನಾವು ನೋಡ್ತೀವಿ. ಯೋಹಾನ 5ನೇ ಅಧ್ಯಾಯ 18ನೇ ವಚನ, ಈ ಮಾತನ್ನು ಹೇಳಿದ್ದರಿಂದ ಒಂದು ವಚನ ಮೇಲೆ ಹೋದ್ರು. ಅದಕ್ಕೆ ಯೇಸು, ನನ್ನ ತಂದೆಯು ಇಂದಿನವರೆಗೂ ಕೆಲಸ ಮಾಡುತ್ತಾನೆ,
ನಾನು ಕೆಲಸ ಮಾಡುತ್ತೇನೆ ಅಂದನು. ಈ ಮಾತನ್ನು ಹೇಳಿದ್ದರಿಂದ ಆತನು ಸಬ್ಬತ್ ದಿನವನ್ನು ಅಲಕ್ಷ್ಯ ಮಾಡಿದ್ದಲ್ಲದೆ ದೇವರನು ತನ್ನ ತಂದೆ ಎಂದು ಹೇಳಿ ತನ್ನನ್ನು ದೇವರಿಗೆ ಸರಿಗಟ್ಟಿಕೊಂಡನೆಂದು ಯಹೂದ್ಯರು ಆತನನ್ನು ಕೊಲ್ಲುವುದಕ್ಕೆ ಮತ್ತಷ್ಟು ಪ್ರಯತ್ನ ಮಾಡಿದರು. ಅಲ್ಲಿಂದಾನೇ ಪ್ರಾರಂಭ ಆಗುತ್ತೆ. ಮುಂದೆ ಅದನ್ನಿನ್ನು ಒಂದ್ ದಿನಕ್ಕೆ ದಿನ ಏನ್ ಮಾಡುದೀಗ ಈ ದೂಷಣೆ ಇದನ್ನೆಲ್ಲ ಒಂದು ಎಕ್ಸಾಂಪಲ್ ವಿಟ್ನೆಸ್ ಆಗಿ ಇಟ್ಕೊಂಡು ಅವ್ರ ಹೋಗಿ ಈಗ ಏನ್ ಮಾಡ್ತಾರೆ, ಈಗ ಆ ಟ್ರಯಲ್ ನ ಮುಂದೆ ಹೋಗಿ ಆ ಕೋರ್ಟ್ ಅಲ್ಲಿ ನಿಲ್ಸ್ತಾರೆ. ಕೈಯಪ್ಪಾಸ್ ಮುಂದೆ ನಿಲ್ಸಿ ಇವ್ರು ದೇವ ದೂಷಣೆ ಮಾಡಿದಾನೆ, ಇತನಿಗೆ ಏನಾಗ್ಬಿಟ್ಟಿದ್ಯ, ಮರಣನ ದಂಡನೆ ಆಗ್ಬೇಕು ಅಂತ ಹೇಳಿ ಅವ್ರ ಮುಂದೆ ನಿಲ್ಸಿದ್ರೆ ನಾವು ನೋಡ್ತೀವಿ. ಮತ್ತಾಯ 16ನೇ ಅಧ್ಯಾಯ 1ನೇ ವಚನ. ತರುವಾಯ ಪರಿಸಾಯರು ಸದ್ದುಕಾಯರು ಬಂದು ಆತನನ್ನು ಪರೀಕ್ಷಿಸುವುದಕ್ಕಾಗಿ ನೀನು ಆಕಾಶದಲ್ಲಿ ಒಂದು ಸೂಚಕ ಕಾರ್ಯವನ್ನು ತೋರಿಸಿಕೊಡಬೇಕೆಂದು ಕೇಳಿದ್ದರು. ಸೊ ಏನಂದ್ರೆ ಈಗ ಇವನು ನಿಜವಾದ ದೇವ್ರ ಮಗ ಅಲ್ಲ ಅನ್ನತ್ತ ಅವ್ರ ಏನ್ ಮಾಡ್ಬೇಕು ಈಗ ಒಂದು ಪ್ರೂವ್ ಮಾಡ್ಬೇಕಾಗಿತ್ತು. ಅದೇ 12ನೇ ಅಧ್ಯಾಯ 14ನೇ ವಚನ ಮತ್ತಾಯ. ಆದರೆ ಪರಿಸಾಯರು ಹೊರಕ್ಕೆ ಹೋಗಿ ಇವನನ್ನು ಯಾವ ಉಪಾಯದಿಂದ ಕೊಲ್ಲೋಣ ಎಂದು ಆತನಿಗೆ ವಿರೋಧವಾಗಿ ಆಲೋಚನೆ ಮಾಡಿಕೊಂಡರು. ಅದೇ 22:15 22ನೇ ಅಧ್ಯಾಯ 15ನೇ ವಚನ. ಹಾಗೆ ಪರಿಸಾಯರು ಹೊರಟು ಆತನನ್ನು ಮಾತಿನಲ್ಲಿ ಹೇಗೆ ಸಿಕ್ಕಿಸುವ ಎಂದು ಕೂಡಿ ಆಲೋಚಿಸಿಕೊಂಡು ಆತನ ಬಳಿಗೆ ತಮ್ಮ ಶಿಷ್ಯರನ್ನು ಹೆರೋದಿಯರ ಕೂಡ ಕಳುಹಿಸಿದರು. ಸೊ ಈ ರೀತಿಯಾಗಿ ಕಡೆಗೆ ಯೇಸು ಸ್ವಾಮಿ ಯೆರೂಸಲೇಮಿಗೆ ಇನ್ನೊಂದು ವಾರ ಅಂದ್ರೆ ಶಿಲುಬೆಗೆ ಹಾಕೋದಕ್ಕೆ ಒಂದು ವಾರದಕ್ಕೆ ಮುಂಚೆ ಅವ್ರು ಏನ್ ಮಾಡ್ತಾರೆ, ಯೆರೂಸಲೇಮಿಗೆ ಬರ್ತಾರೆ. ಬರ್ಬೇಕಾದ್ರೆ ಅವ್ರ ಕತ್ತೆ ಮೇಲೆ ಒಂದು ರೀತಿ ಬೇರೆ ಉಡುಪುಗಳನ್ನ ಹಾಕೊಂಡ್ ಬರ್ತಾರೆ, ಒಂದು ರಾಜನ ರೀತಿನಲ್ಲಿ. ಅದು ರೋಮನ್ಸ್ಗೆ ಮನ್ಸಿಗೆ ಬರುತ್ತೆ. ಇವ್ರೇನ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಡೀಟೇಲ್ಸ್ ಗೊತ್ತಿಲ್ಲ, ಯಾರೋ ಒಂದ್ ಸಂಗತಿ ಹೇಳ್ತಾರೆ, ಇದ್ದಾರೆ ಯೆರೂಸಲೇಮ್ ಬರ್ತಾ ಇದಾರೆ ಅನ್ಬೇಕಾದ್ರೆ, ಓ ಇದನ್ನ ರೋಮ್ ರಾಜ್ಯಕ್ಕೆ ವಿರೋಧವಾಗಿ ರಾಜನಾಗ್ಲಿಕ್ಕೆ ಬರ್ತಾ ಇದ್ದಾನೋ ಅನ್ನುವಂತ ಒಂದು ಮನಸ್ಸಿಗೆ ಅವ್ರಿಗೆ ಬರುತ್ತೆ. ಅಲ್ಲಿವರೆಗೆ ಅವ್ರು ಇಂಟರ್ಫಿಯರ್ ಮಾಡಿರ್ಲಿಲ್ಲ. ಯೇಸುಸ್ವಾಮಿ ಎಲ್ಲಾ ಕಡೆ ಹೋಗಿ ಪ್ರಚಾರ ಮಾಡ್ತಾ ಇದ್ರು, ಬೋಧನೆಗಳನ್ನ ಮಾಡ್ತಾ ಇದ್ರು. ಆದ್ರೆ ಯಾವಾಗ ಇದು ಈ ಒಂದು ಸಂಗತಿ ಆಗುತ್ತೋ ಆಗ ಅಲ್ಲಿಂದ ಯೇಸು ಸ್ವಾಮಿ ಮೇಲೆ ಅವ್ರನ್ನ ಶಿಲುಬೆಗೆ ಹಾಕೋದಕ್ಕೆ ಮಾಡೋ ಪ್ರಯತ್ನಗಳೆಲ್ಲ ಈಗ ಯಾರು ಮಾಡ್ತಾ ಇದಾರೆ, ಈಗ ಶಾಸ್ತ್ರಿ ಯಾಜಕರು ಮಹಾಯಾಜಕರು ಮತ್ತೆ ಬೇರೆ ಯಹೂದ್ಯರು ಸಹ ಯೇಸು ಕ್ರಿಸ್ತನ ವಿರೋಧವಾಗಿ ಹೋಗುದನ್ನ ಒಂದು ಭಾಗ ಮಾತ್ರ, ಕೆಲವೇ ಮಂದಿ ಮಾತ್ರ ಏನ್ ಮಾಡುದು, ಯೇಸು ಕ್ರಿಸ್ತನನ್ನ ನಿಜವಾಗಿ ಮೆಸ್ಸಿಯನ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಮ್ಯಾಕ್ಸಿಮಮ್ ಏನ್ ಮಾಡ್ಲಿಲ್ಲ, ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಲಿಲ್ಲ ಯಹೂದ್ಯರಲ್ಲಿ. ಅಂದ್ರೆ ನಾವು ಅದೇ ಪರಿಸ್ಥಿತಿ ನೋಡ್ತಾ ಇದೀವಲ್ವ, ಈಗ ಯಾವ ರೀತಿ ಯೇಸು ಕ್ರಿಸ್ತನ ನಮ್ಮ ರಕ್ಷಕ ಅಂತ ನಾವು ಕೆಲವೇ ಮಂದಿ ನಾವು ಇಲ್ಲಿದ್ದೀವಿ. ಬೆಂಗಳೂರೇ ತಗೊಂಡ್ರೆ ಅಥವಾ ಇಡೀ ಭೂಲೋಕದಲ್ಲೇ ತಗೊಂಡ್ರೆ, ಕರ್ನಾಟಕ ನಮ್ಮ ಭಾರತ ದೇಶದಲ್ಲಿ ಕ್ರಿಶ್ಚಿಯನ್ ಎಷ್ಟು ಜನ ಇದಾರೆ ಗೊತ್ತಾ, 100ಕ್ಕೆ 4 ಇಲ್ಲ. 100 ವರ್ಷದಿಂದಾನು ಇಷ್ಟೇ, ಇನ್ನು 100 ವರ್ಷ ಹೋದ್ರು 2% ಕ್ರಿಶ್ಚಿಯನ್ಸ್ ಎಷ್ಟಪ್ಪ ಇದಾರೆ ನಮ್ಮ ದೇಶದಲ್ಲಿ ಅನ್ಬೇಕಾದ್ರೆ, 100ಕ್ಕೆ 2. 14 ಭಾಗ ಮುಸ್ಲಿಮ್ಸ್, ಇನ್ನು ಬೇರೆ ಎಲ್ಲ ಸೇರಿ 1%. 85% ಹಿಂದೂಸೇ. ಇವ್ರು ಯಾವ ರೀತಿ ಪ್ರಚಾರ ಮಾಡ್ತಾನೆ, ನೆಕ್ಸ್ಟ್ ಇನ್ನೊಂದು 10 ಇಯರ್ಸ್ ಅಲ್ಲಿ ಹಿಂದೂಸೇ ಇಲ್ವೇನೋ ಅನ್ನೋ ರೀತಿನಲ್ಲಿ ಮಾತಾಡ್ತಾರೆ ಕೆಲವರು. ಅದಾಗ ಸಾಧ್ಯತೆನೆ ಇಲ್ಲ. ಮುಸ್ಲಿಮ್ ಎಷ್ಟೇ 10 ಜನ ಮಕ್ಕಳು ಮಾಡ್ಕೊಂಡ್ರು ಅವ್ರು ಉಳಿಯೋದು ಅಷ್ಟೇ, 14% ಮ್ಯಾಕ್ಸಿಮಮ್ ಎನಿವೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅನ್ಬೇಕಾದ್ರೆ, ಯಾವ ರೀತಿ ಬೇರೆ ಬೇರೆ ಗುಂಪುಗಳು ಬೇರೆ ಬೇರೆ ವ್ಯಕ್ತಿಗಳು ಯೇಸುವನ್ನ ಯಾವ ಒಂದು ದೃಷ್ಟಿನಲ್ಲಿ ನೋಡಿದ್ರು, ನಮಗೇನ್ ಪಾಠ ಅದರಲ್ಲಿ, ನಾವು ಯಾವ ಒಂದು ದೃಷ್ಟಿನಲ್ಲಿ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿದ್ದೀವಿ, ಆತನನ್ನ ನೋಡ್ತಾ ಇದ್ದೀವಿ, ಆತನನ್ನ ಮಾದರಿಯಾಗಿ ನಾವು ಇಟ್ಕೊಂಡಿದ್ದೀವಿ ನಮ್ಮ ಜೀವಿತದಲ್ಲಿ. ದಟ್ ಈಸ್ ವಾಟ್ ವಿ ಆರ್ ಸೀಯಿಂಗ್ ಟುಡೇ. ಸೊ ಮುಂದೆ ಅವರು ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕೋದು, ಆದ ರೋಮನ್ಸ್ ಅಲ್ಲಿ ಬಂದ ಕಡೆಗೆ ಪರ್ಮಿಷನ್ ಅಷ್ಟೇ ಕೊಟ್ರು, ಬಟ್ ಡೆತ್ ಸೆಂಟೆನ್ಸ್ ಕೊಟ್ಟಿದ್ದು ಯಹೂದಿಯರೇ, ಅದನ್ನ ನಾವು ನೋಡ್ತೀವಿ. ಸೊ ಇಡೀ ಭೂಲೋಕದಲ್ಲೂ ಸಹ ನಾವು ಬೇರೆ ಬೇರೆ ರೀತಿ ಯೇಸು ಕ್ರಿಸ್ತನನ್ನ ಕೆಲವರು ಮಾತ್ರ ರಕ್ಷಕನಂತಾಗಿ ನೋಡಿದರೆ, ಇಡೀ ವರ್ಲ್ಡ್ ಏನ್ ಮಾಡಿದ್ದಾರೆ ಆತನನ್ನ, ಯಾರು ಆತನ ದೇವರ ಮಗ ಅಂತ ನಿಜವಾದ ಆತನ ಒಂದು ಸ್ಥಿತಿ ಅಥವಾ ಪರಿಸ್ಥಿತಿ, ಆತನ ಒಂದು ಯಾವ ಒಂದು ಸ್ಥಿತಿನಲ್ಲಿದ್ದಾರೆ, ದೇವರ ಮಹಿಮೆಯಲ್ಲಿದ್ದಾರೆ ಅನ್ನುವಂತ ವಿಷಯ ಇವನ್ ಕ್ರಿಶ್ಚಿಯನ್ಸ್ಗೂ 100% ಸರಿಯಾದ ಒಂದು ಗ್ರಹಿಕೆ ಇಲ್ಲ. ಅಟ್ಲೀಸ್ಟ್ ಅವರು ರಕ್ಷಕ ಅಂತ ನಂಬಿದರೆ, ದಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್. ಸೊ ಈ ರೀತಿ
ನೋಡುವಾಗ ಆತನ ಶಿಷ್ಯರಲ್ಲೂ ಸಹ ಅಗೇನ್ ಈಗ ನಾವು ಯಾವ ರೀತಿ ನಾವು ಈ ಒಂದು ಸತ್ಯಕ್ಕೆ ಬಂದಾಗ ನಮಗೂ ಈ ಒಂದು ಯೇಸು ಕ್ರಿಸ್ತನ ಬಗ್ಗೆ ಆಗ್ಲಿ, ದೇವರ ಬಗ್ಗೆ ಆಗ್ಲಿ, ಅಥವಾ ದೇವರ ವಾಕ್ಯದ ಬಗ್ಗೆ ನಮ್ಮ ಜ್ಞಾನ, ನಮ್ಮ ಗ್ರಹಿಕೆ ಅಷ್ಟು ದೀರ್ಘವಾಗಿ ಆಳವಾಗಿ ಇರ್ಲಿಲ್ಲ. ಅದೇ ದಿನೇ ದಿನೇ ನಾವೇನ್ ಮಾಡ್ತಾ ಇದೀವಿ, ಆ ಒಂದು ಜ್ಞಾನವನ್ನ ಪಡ್ಕೊಳ್ತಾ ಇದ್ವಿ. ಜ್ಞಾನ ಪಡ್ಕೊಳ್ಳೋದ್ರಲ್ಲಿ ಗ್ರಹಿಕೆ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್, ಒಂದು ಜ್ಞಾನ ಅನ್ನೋದು ಬರೀ ನಾವು ಈ ಬುಕ್ಸ್ ನ ಓದೋದಾಗ್ಲಿ ಕಾಮೆಂಟ್ರಿ ಅದೆಲ್ಲ ಬಂದ್ಬಿಡುತ್ತೆ. ಬಟ್ ಅದರ ನಿಜವಾದ ಒಂದು ಆಳ ಅಗಲ ಎತ್ತರ ಎಷ್ಟು ಅನ್ನೋದನ್ನ ನೀವು ತಿಳ್ಕೊಂಡಿಲ್ಲ. ಮಹಿಮೆ ವಿಷಯ ಮಾತಾಡ್ತಿರಲ್ಲ, ಈಗ ಎಷ್ಟು ಉನ್ನತವಾಗಿದೆ, ಉತ್ಕೃಷ್ಟವಾಗಿದೆ ಅನ್ಬೇಕಾದ್ರೆ ನಮ್ಮ ಗ್ರಹಿಕೆಗೆ ಮೀರಿದೆ ಅದು. ಯಾಕಂದ್ರೆ ಆ ಒಂದು ಆ ಒಂದು ಸ್ಥಿತಿ ಇಟ್ ಇಸ್ ಸೋ ಹ್ಯೂಜ್, ಎಷ್ಟು ಉನ್ನತವಾಗಿದೆ ಅನ್ಬೇಕಾದ್ರೆ ನಮ್ಮ ಗ್ರಹಿಕೆಗೆ ಅದು ಸಿಗಲ್ಲ. ಈಗ ಅಟ್ಲೀಸ್ಟ್ ಎಷ್ಟು ಸಿಗುತ್ತೋ, ಎಷ್ಟು ನಮ್ಗೆ ಅರ್ಥ ಆಗುತ್ತೋ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಅದೇ ಒಂದು ದೊಡ್ಡ ವಿಷಯ. ಸೊ ಆದ್ರಿಂದ ನಾವು ಕ್ರಿಸ್ತನ ಜೊತೆನಲ್ಲಿ ಇದ್ದಂತವರೇ ಅಪೋಸ್ತಲರೇ, ಆತನ 12 ಅಪೋಸ್ತಲರಾಗ್ಲಿ, ಇನ್ನು ಕೆಲವರು ಶಿಷ್ಯರು ಇದ್ರು, ಅದಲ್ಲದೆ 12 ಜನ ಅಲ್ಲದೆ ಇನಿಷಿಯಲಿ ಅವ್ರಿಗೂ ಸಹ ಯೇಸು ಕ್ರಿಸ್ತನು ಏನ್ ಹೇಳ್ತಾ ಇದ್ದಾರೆ ಅನ್ನೋ ಅಂತ ಕೇಳಿಸ್ಕೊತಾ ಇದ್ರು. ಇವ್ರು ಏನ್ ಈ ತರ ಮಾತಾಡ್, ಒಬ್ಬನೇ ಸಪ್ರೇಟ್ ಆಗಿ ಹೋಗಿ ಅವ್ರು ಮಾತಾಡ್ಕೊಳ್ಳೋರು, ಪೇತ್ರ, ಯೋಹಾನ, ಸೀಮಾ, ಇವ್ ಬೇರೆ ಎಲ್ಲ ಏನ್ ಹೇಳ್ತಾ ಇದಾರೆ, ಯೇಸು ಸ್ವಾಮಿ ತನ್ನ ನನ್ನನ್ನ ದೇಹನ ತಿನ್ನು ಅಂತಾರೆ, ಏ ಸಾಧ್ಯ, ಮತ್ತೆ ಹುಟ್ಟಬೇಕು ಅಂತ ಹೇಳ್ತಾರೆ, ಯಾಕೆ ಸಾಧ್ಯ, ನಿಕೋದೇಮಾಸೆ ಬಂದ್ ಕೇಳ್ತಾರಲ್ವಾ, ನಾನು ಮತ್ತೆ ಹುಟ್ಟು ಜನ್ಮ ಪಡ್ಕೊಳ್ಳೋದು ಹೇಗೆ, ಮತ್ತೆ ಅಲ್ಲಿವರೆಗೆ ಪುನರುತ್ಥಾನದ ಬಗ್ಗೆ ಯಹೂದ್ಯರಿಗೆ ಖಂಡಿತ ಅವ್ರಿಗೆ ಅದರ ಬಗ್ಗೆ ಗೊತ್ತೇ ಇಲ್ಲ. ಆ ಪುನರುತ್ಥಾನ ಅಂದ್ರೆ ಏನು ಅನ್ನುವಂತ ವಿಷಯ ಯೇಸ್ವಾಮಿ ಯಾವಾಗ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ, ನಾನು 3 ದಿನ ಆದ್ಮೇಲೆ ನಾನು ಎದ್ದೋಗಿ ಒಂದೇ ದೇವ್ರ ಬಳಿಗೆ ಹೋಗ್ತೀನಿ ಅನ್ನೋ ವಿಷಯ. ಇನ್ಫ್ಯಾಕ್ಟ್ ಆ ರೆಸರೆಕ್ಷನ್ ಅನ್ನುವಂಥದ್ದು ಅಟ್ಲಿ ನನಗ್ ಗೊತ್ತಿರೋ ಹಂಗೆ ನಮ್ಮ ಈ ಸತ್ಯವೇದ ಅರ್ತಿರುವಂತ ನಮಗೆ ಅದರ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ತಿಳುವಳಿಕೆ ಇರುವಂತದ್ದು. ನೀವು ಇಡೀ ಬೇರೆ ಕ್ರಿಶ್ಚಿಯನ್ಸ್ ಹೋಗಿ ಅವರ ಒಂದು ನಂಬಿಕೆನೆ ಬೇರೆ ರೀತಿ ರೆಸರೆಕ್ಷನ್ ಬಗ್ಗೆ. ದೇವರ ಆ ಒಂದು ಉತ್ಕೃಷ್ಟವಾದಂತ ಆಶೀರ್ವಾದಗಳನ್ನ ಪಡ್ಕೊಳ್ಳೋದು ಯಾವಾಗ ಸಾಧ್ಯ ಅನ್ಬೇಕಾದ್ರೆ ಈ ದೇಹ ಅಳಿಬೇಕು, ನಮ್ಮ ಪುನರುತ್ಥಾನ ಆಗ್ಬೇಕು. ಆ ಪುನರುತ್ಥಾನ ಆಗುವಂತ ವಿಧ ಯಾವಾಗ ಆಗುತ್ತೆ ಇವೆಲ್ಲ ದ ಮಿಸ್ಟ್ರೀಸ್ ಅಂತ ಹೇಳ್ತಾರೆ. ಅದರ ಪೂರ್ತಿ ಗ್ರಹಿಕೆ ನಮಗಿನ್ನು ಆಗಿಲ್ಲ. ಅಂದ್ರೆ ಆತನ ಶಿಷ್ಯರಿಗೂ ಸಹ ಈ ಒಂದು ಗ್ರಹಿಕೆ ಬರ್ಲಿಲ್ಲ ಇನಿಷಿಯಲ್ ಆಗಿ. ಅದಕ್ಕೆ ಪೇತ್ರ ಯಾವ ರೀತಿ ಅವರು ಮೊದಲು ಏನಾಗಿದ್ರಂತ ಅವರು ಹೆದರ್ಕೊಂಡು ಬಿಟ್ಟಿದ್ರು. ಯೇಸ್ವಾಮಿಗೆ ಶಿಲುಬೆಗೆ ಹಾಕ್ಬೇಕಾದ್ರೆ ಮಗ್ದಲದ ಮರಿ ಹೇಳಿದ್ದಾರೆ, ತಾಯಿ ಮರಿ ಹೇಳಿದ್ದಾರೆ, ಶಿಷ್ಯರು ಯಾರು ಇಲ್ಲ, ಓಡೋಗ್ಬಿಡ್ತಾರೆ ಎಲ್ಲ. ಯಾವಾಗ ಅವ್ರನ್ನ ತಗೊಂಡೋಗಿ ಗೊಲ್ಗೊತ್ತಾಕಿ ಕರ್ಕೊಂಡು ಹೋಗ್ತಾರೆ ಅವಾಗ್ಲೇನೆ ಶಿಷ್ಯರು ಯಾರು ಇಲ್ಲ ಜೊತೆ. ಅವರು ಗೆತ್ಸೆಮನೆ ತೋಟದಲ್ಲಿ ಅಷ್ಟೇ ಇದ್ದಿತ್ತು. ಯಾವಾಗ ರೋಮನ್ ಸೋಲ್ಜರ್ಸ್ ಅಂತ ಪವರ್ಫುಲ್ ಸೋಲ್ಜರ್ಸ್ ಅಲ್ವಾ ಅವರು, ಎಲ್ಲೊಬ್ಬೊಬ್ರು 7 ಅಡಿ ಇರ್ತಾರೆ, ಅವ್ರ ಅಜಾನ್ ಬಾಹುಗಳು ಅವರೆಲ್ಲ ಬಂದಂತವ್ರೆಲ್ಲ ಆಲ್ಮೋಸ್ಟ್ ಗ್ಲಾಡಿಯೇಟರ್ಸ್ ಲೆವೆಲ್ ಇದ್ರು. ಯಾಕಂದ್ರೆ ಕ್ರೌಡ್ ಅಷ್ಟಿತ್ತು, ಅವ್ರಿಗೆ ಗೊತ್ತಿಲ್ಲ ಏನ್ ಗಲಾಟೆ ಆಗತ್ತೆ, ಎಲ್ಲಿ ಗಲಾಟೆ ಆಗ್ತಾ ಇತ್ತು ಆಲ್ರೆಡಿ. ಅಂತ ಸಮಯದಲ್ಲಿ ಈಗ ಅವ್ರನ್ನ ತಡಿಬೇಕು ಅಂದ್ರೆ ಇಂಥ ಒಂದು ರೋಮನ್ ಸೋಲ್ಜರ್ಸೇ ಸಾಧ್ಯ ಇತ್ತು. ಅವರು ಬಂದು ನಿಂತಾಗ ಈ ಶಿಷ್ಯರೆಲ್ಲ ಓಡೋಗ್ತಾರೆ. ಅದಕ್ಕೆ ಯೇಸು ಮೊದಲೇ ಹೇಳಿರ್ತಾರೆ, ಈ ವಿಷಯಗಳೆಲ್ಲ ನಾನು ಹೇಳ್ತಾ ಇದ್ದೀನಿ, ಆದ್ರೆ ನಿಮ್ಗೆ ಯಾವಾಗ ಆ ಗ್ರಹಿಕೆಗೆ ಬರುತ್ತದೋ, ಸತ್ಯದ ಆತ್ಮನು ಬಂದು ಆವಾಗ ನಿಮ್ಗೇನಾಗುತ್ತೆ ಗ್ರಹಿಕೆಗೆ ಬರುತ್ತೆ. ಸೊ ಯೇಸ್ವಾಮಿ ಅವರು ಸತ್ತು 40 ಅದಕ್ಕೆ 40 ಡೇಸ್ ಏನ್ ಮಾಡೋದಂತೆ, ಅವ್ರು ಬಂದು ಮತ್ತೆ ಮತ್ತೆ ಅವ್ರು ಹೇಳಿದ ವಿಷಯಗಳನ್ನೆಲ್ಲ ರಿಪೀಟ್ ಮಾಡ್ತಾರೆ ಅವ್ರ ಜೊತೆಲಿ ಬಂದು. ಅದು ಗೊತ್ತಾಗ್ಲಿಲ್ಲ ಇವರಿಗೆ, ಯಾವಾಗ ಪಂಚಾಶತ್ತಮದ ದಿನದಲ್ಲಿ ಹೋಗಿ ಅವರಿಗೆ ಆ ಪವಿತ್ರ ಆತ್ಮ ಬಂತು ಆವಾಗ ಅವ್ರಿಗೇನಾಯ್ತು, ಈಗ ಯೇಸ್ವಾಮಿ ಹೇಳಿದ್ದೆಲ್ಲ ಜ್ಞಾಪಕ ಬಂತು. ನಮಗೂ ಇದು ಖಂಡಿತ ಈ ಒಂದು ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ನಮಗೂ ಆ ಒಂದು ಸಿಚುಯೇಷನ್ ಆಗಿದೆ. ನಾವು 30 ವರ್ಷದಿಂದ ಏನೆಲ್ಲ ಕೇಳಿದ್ವಿ, ಅದರ ನಿಜವಾದ ಅರ್ಥ ನಮ್ಗೆ ಈಗ ಗೊತ್ತಾಗ್ತಾ ಇದೆ. ಅಂದ್ರೆ ಈ ಸತ್ಯವೇದದ ಎಷ್ಟೋ ವಿಷಯಗಳು ನಿಮಗೂ ಸಹ, ನೀವು ಯಾರಾದ್ರೂ ಈಗ ಹೊಸದಾಗಿ ಬಂದಿದ್ರೆ ಒಂದು 3 ಇಯರ್ಸ್, 5 ಇಯರ್ಸ್, 10 ಇಯರ್ಸ್ ನಂತರ ನಿಮ್ಮ ಜೀವನದಲ್ಲಿ ಆಗುವಂತ ಕೆಲವು ಪರಿಸ್ಥಿತಿ ಅಥವಾ ಘಟನೆಗಳು ಅಥವಾ ಒಂದು ಏನೇ ಒಂದು ಸಂದರ್ಭ ಬಂದಾಗ, ಓ ದೇವ್ರು ಈ ರೀತಿ ಒಂದು ವಿಷಯಗಳು ಹೇಳಿದ್ದಾರೆ, ನಮ್ ಸಹೋದರರು ಈ ತರ ಹೇಳಿದ್ರು, ನಮ್ ರಾಜು ಬ್ರದರ್ ಈ ತರ ಮಾತಾಡಿದ್ರು, ಇನ್ನೊಬ್ಬ ಸಹೋದರ ಈ ತರ, ಅದೆಲ್ಲ ಅವಾಗ ಗ್ರಹಿಕೆಗೆ ಬರುತ್ತೆ. ಇವಾಗ ನಾವು ಬರೀ ಕೇಳಿಸ್ಕೊಳ್ತಾ ಇದ್ದೀವಿ ಅಷ್ಟೇ. ಬಟ್ ಅದರ ನಿಜವಾದ ಒಂದು ನಮ್ಮಲ್ಲಿ ಆಗುವಂತ ಒಂದು ವ್ಯತ್ಯಾಸ, ನಮ್ಮ ಜೀವನ ನಮ್ಮ ಮನಸ್ಸಿನಲ್ಲಿ
ನಮ್ಮ ಹೃದಯದಲ್ಲಿ ಆಗುವಂತ ಪರಿವರ್ತನೆ. ಆ ಪರಿವರ್ತನೆ ಒಂದದಿಂದಲ್ಲಿ ಆಗಲ್ಲ, ಒಂಥರ ಗ್ರ್ಯಾಜುವಲ್ ಆಗಿ ಆಗುತ್ತೆ. ಕೆಲವ್ರಿಗೆ ಬೇಗ ಆಗ್ಬೋದು, ಬಟ್ ಅದು ಖಂಡಿತವಾಗಿ ಆಗುತ್ತೆ. ಸೊ ಅದಕ್ಕೆ ಈ ಎಲ್ಲ ಯೇಸು ಕ್ರಿಸ್ತನ ಈ ನಡೆದಂತ ಈ ಎಲ್ಲ ಘಟನೆಗಳು ನಮಗೆ ಒಂದು ಮಾದರಿಯಾಗಿದೆ. ಆದ್ರಿಂದ ನಾವು ಸಹ ಯಾವ ರೀತಿ ಶಿಷ್ಯರು ಒಂದು ಟೈಮಲ್ಲಿ ಅವರಿಗೆ ಒಂಥರ ಇಗ್ನೋರೆಂಟ್ ಆಗಿದ್ರು, ಜ್ಞಾನ ಇಲ್ಲದೆ ಇದ್ರು, ಅರಿವು ಇಲ್ಲದೆ ಇದ್ರು, ಧೈರ್ಯ ಇಲ್ಲದೆ ಇದ್ರು, ಯಾವಾಗ ಅವ್ರಿಗೆ ಈ ಒಂದು ಪವಿತ್ರಾತ್ಮ ಬಂತು, ಆನಂತರ ಪವಿತ್ರವಾಗಿ ಮಾತಾಡ್ತಾರೆ, 3,000 ಜನ ಹೋಗಿ ಶಿಕ್ಷಾಸ್ಥಾನ ತಗೊಂಡ್ರು, ಇನ್ನೊಂದ್ಸರಿ 5,000 ಜನ ಹೋಗಿ ತಗೊಂಡ್ರು. ಆನಂತರ ಪೌಲ, ಪೇತ್ರ, ಯೋಹಾನ ಅವರೆಲ್ಲ, ಸೀಲಾಸ್, ಬಾರ್ನಬಾಸ್, ಆಮೇಲೆ ನಾವು ನೋಡ್ತೀವಲ್ಲ ಅನೇಕ ದೇವರ ಮಕ್ಕಳು ಬಂದು ಇಲ್ಲಿವರೆಗೂ 2,000 ವರ್ಷಗಳ ಕಾಲ ಈ ಸತ್ಯ ಅನ್ನುವಂಥದ್ದು ಹೆಚ್ಚಿಗೆ ಆಗಿ ಇನ್ನ ಗ್ರಹಿಕೆ ನಮಗೆ ಜಾಸ್ತಿ ಆಗ್ತಾನೆ ಬರ್ತಿದೆ ಹೊರತು, ಯಾಕಂದ್ರೆ ಅವ್ರು ಮಾಡಿದಂತ ಆ ಒಂದು ತ್ಯಾಗ, ಅವ್ರು ಮಾಡಿದಂತ ಬೋಧನೆ, ಅವರು ಈ ಸತ್ಯಕ್ಕೆ ನಮಗೆ ಬರ್ಬೇಕು ಅಂತ ಅವ್ರು ಮಾಡಿದಂತ ಪರಿಶ್ರಮ, ಅದರ ಫಲವಾಗಿ ಆ ಫಲಗಳನ್ನ ನಾವು ಇವಾಗ ನೋಡ್ತಾ ಇದ್ದೀವಿ. ಸೊ ನಮಗೆ ನಾವೇನಪ್ಪಾ ಮಾಡ್ಬೇಕು ಅನ್ಬೇಕಾದ್ರೆ ನಮ್ಮ ಜೀವನದಲ್ಲೂ ಸಹ ಈ ರೀತಿಯ ಪರಿವರ್ತನೆ ಆಗ್ಬೇಕು. ಯಾವುದೇ ಸಂದರ್ಭ ಬರಲಿ, ನಾವು ಯಾವ ರೀತಿ ಶಕ್ತಿಯುತರಾಗಿರ್ತೀವಿ ಮಾನಸಿಕವಾಗಿ, ಮತ್ತೆ ನಮ್ಮ ವೈಯಕ್ತಿಕವಾಗಿ, ನಮ್ಮ ಕುಟುಂಬದಲ್ಲಿ, ಈ ಒಂದು ಸಮಾಜದಲ್ಲಿ ನಾವು ಯಾವ ರೀತಿ ಎದುರಿಸಿ ನಾವು ನಡಿಬೇಕು. ಸೊ ಕಡೆಯದಾಗಿ ಒಂದು ವಚನ ಓದಿ ಈ ಒಂದು ಪಾಠವನ್ನ ಮುಗಿಸ್ತೀನಿ. ರೋಮನ್ಸ್ 13:14. Romans 13:14. ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಹಾಗಾದ್ರೆ ಈ ಯೇಸು ಕ್ರಿಸ್ತನ ಜನ್ಮದಿನವನ್ನ ಈ ದಿನ ಇಡೀ ವರ್ಲ್ಡ್ ಸೆಲೆಬ್ರೇಟ್ ಮಾಡ್ತಾ ಇದೆ. ಖಂಡಿತ ಈ ಒಂದು ದಿನದಲ್ಲಿ ಅವ್ರು ಹುಟ್ಟಿಲ್ಲ, ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಆದ್ರೆ ಖಂಡಿತ ಅವ್ರು ಹುಟ್ಟಿದ್ರು ಈ ಭೂಲೋಕಕ್ಕೆ, ನಮ್ಮೆಲ್ಲರಿಗೆ ರಕ್ಷಣೆ ಕೊಡೋದಲ್ದೆ ಉನ್ನತ ಆಶೀರ್ವಾದಕ್ಕೆ ಕರೆದಿದ್ದಾರೆ. ಆ ರೀತಿಯ ಆ ಒಂದು ಆಶೀರ್ವಾದನ್ನ ಪಡ್ಕೊಳ್ಳೋದಿಕ್ಕೆ ನೀವು ಕ್ರಿಸ್ತನನ್ನ ಧರಿಸ್ಕೊಡ್ರಿ ಅಂತ ನಮ್ಗೆ ಹೇಳಿದ್ದಾರೆ. ಅದನ್ನ ನಾವು ಧರಿಸ್ಕೊಳ್ಳೋ ಮಾರ್ಗ ಹೇಗೆ ಅನ್ನೋದನ್ನ ನಾವು ಚಿಂತಿಸಿ ಆ ಒಂದು ಆಶೀರ್ವಾದನ್ನ ಪಡ್ಕೊಳ್ಳೋದಿಕ್ಕೆ ದೇವರು ನಮ್ಮೆಲ್ಲರನ್ನ ನಡೆಸ್ಲಿ. ಮಧ್ಯದಲ್ಲಿ ವೇದ ವಾಕ್ಯವನ್ನು ಹಂಚಿಕೊಂಡಂತ ಸಹೋದರರಿಗೆ ತಂದೆಯಾದ ದೇವರ ಕೃಪೆಯಿಂದಲೂ ಯೇಸುಕ್ರಿಸ್ತನ ನಾಮದಿಂದಲೂ ನಾನು ಸಲ್ಲಿಸುತ್ತೇನೆ. ಕೊನೆಯದಾಗಿ 2ನೇ ಸೆಕ್ಷನ್ ಅಂತ್ಯದಲ್ಲಿ ನಾವು ಬಂದಿದ್ದೇವೆ. ಕೊನೆಯದಾಗಿ ಈ ಒಂದು ಹಾಡನ್ನು ಆಡಿಕೊಳ್ಳೋಣ. ಆಹಾ ಎಂತಹ ಅಮೂಲ್ಯ ಮಿತ್ರ. ಪುಟದ ಸಂಖ್ಯೆ 73. Thank you.
ನಾವು ನಿಂತಿರುವ ಹಾಗೇನೆ ಈ ಎರಡನೇ ಭಾಗದ ಅಂತ್ಯವನ್ನ ನಮ್ಮ ಪ್ರಾರ್ಥನೆಯಲ್ಲಿ ನಡೆಸ್ಕೊಡ್ಬೇಕಾಗಿ ನಮ್ಮ ಮಧ್ಯದಲ್ಲಿ ಪ್ರಕಾಶ್ ಬ್ರದರ್ ದಾವಣಗೆರೆ ಅವರು ಕೇಳ್ಕೊಳ್ತೇನೆ. ಪ್ರೀತಿಗೊಳ್ಳ ಪರಲೋಕದಲ್ಲಿರುವ ತಂದೆಯ ದೇವರೇ, ಈ ಸುಂದರವಾದ ಈ ಮಧ್ಯಾಹ್ನ ವೇಳೆಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಸದೇ ಮುಂಜಾನೆಯಿಂದ ಇಲ್ಲಿವರೆಗೂ ಸಹ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡಲಿಕ್ಕೆ ಮಾಡಿಕೊಡುವಂತಹ ಅವಕಾಶಕ್ಕಾಗಿ ಸ್ತೋತ್ರ. ಮತ್ತು ವಾಕ್ಯ ಹಂಚಿದಂತ ಸಹ ಎಲ್ಲ ನಿಮ್ಮ ಸೇವಕರು ಸಹ ನೀವು ಆಶೀರ್ವದಿಸಿರಿ. ಮತ್ತು ವಿಶೇಷವಾಗಿ ವಾಕ್ಯ ಕಳಿಸಿಕೊಂಡಂತ ಸಹ ನಿಮ್ಮ ಮಕ್ಕಳು ಸಹ ನೀವು ಆಶೀರ್ವದಿಸಿದಂತಾಗಿ ಪ್ರಾರ್ಥಿಸಿಕೊಳ್ತೇವೆ ಸ್ವಾಮಿ. ಮತ್ತು ಮುಂದಿನ ಕಾರ್ಯಕ್ರಮ ಸಹ ಪವಿತ್ರಾತ್ಮಕ ತಂದೆ ನೀವು ತಾನು ನಡೆಸಬೇಕಾಗಿ ಅಪ್ಪ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಾ ಈ ಪ್ರಾರ್ಥನೆಯನ್ನು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೀವಪ್ಪ ತಂದೆ. ಆಮೆನ್. ಥ್ಯಾಂಕ್ ಯು ಬ್ರದರ್.